आत्मीय वीक्षक तमगेल स्वागत बयसदी नोड़ी निम्म नेच्चिन वाहिनी दैजोल 247 सोमवार संजे डिबेट अवर नावे मातु चर्चे संवाद कोरोना लॉकडाउन ईदने हंत के ना तलपदू कूड़ा शिक्षण ऑनलाइन समस्या ऑनलाइन शिक्षण मन कूतक शिक्षण मन कूतक असाइनमेंट मन कूतक परीक्षे हीस विचार नम शिक्षण पद्धति बरता है इदू शिक्षण पद्धति ऑनलाइन शिक्षण एबूर मोदलू पाश्चात्य देश बहुत चालतियल नमंत अरे कर्नाटक अदू नम दक्षिण कन्नड़ उडुपी जिले स्वल्प क्लिष्टकर परिस्थिति है डाटा नेटवर्क नेटवर्क मोबाइल रिचार्ज मोबाइल रिचार्ज करेंट करेंट कूड़ा बेक समस्े अथवा रीतिया संभाषण समस्या सामान्यवा ना मतना कॉल ड्रापेल आते इंत सदर्भली विश्वविद्यालय परीक्षे नाबे तरगति नडसबे चर्चे के ओर्व प्रोफेसर ओर्व व्यार्थिया ना स्टुडियो के बरमिकेवे नमारे प्रोफेसर मेलविन कस्तलिनो प्राध्यापक निट्टे तांत्रिक कॉलेजु क्रिश्चन दि अल्मेडा जिला विद्यार्थी कांग्रेस उडुपी जिले इबरीगू कूड़ा कार्यक्रम के स्वागत बयसते मत मदल प्रश्ने यू नु व्यार्थी कड़गे प्रोफेसर हत्र मात्र बढ़ते नानु क्रिश्चन दि अल्मेदा एष्टर मट्टिगे आन्लाइन एग्जाम मत्ते मातनाडुवा आन्लाइन शिक्षण एंबुदु नम्म परिस्थिति सद्यद परिस्थितियल्लि नम्म विद्यार्थिगळिगे पूरकवागिदे इदु ईगागले कोरोना दिंद विद्यार्थिगळिगे साकष्टु तोंद्रे आगिदे नानु विद्यार्थिगळिंद केळपट्टिरुवुदु एनंद्रे नमगे ई आन्लाइन क्लासेस अटेंड माडलिक्के सरियाद नेट्वर्क सिक्ता इल्ल प्रत्येक ग्रामीण प्रदेश ವಿದ್ಯಾರ್ಥಿಗಳಿಗೆ ಸರಿ ಭಾಗದಲ್ಲಿ ಅಥವಾ ಕೆಲವು ಭಾಗದಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಥವಾ ಆನ್ಲೈನ್ ಕ್ಲಾಸಸ್ ಗಳಲ್ಲಿ ಈ ಸರಿಯಾಗಿ ಟಾಪಿಕ್ಸ್ ಅಥವಾ ನ್ಯೂಮರಿಕಲ್ಸ್ ನಾವು ಅರ್ಥ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಮ್ಮತ್ರ ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಏನಿದೆ ನಮ್ಮ ಜೊತೆ ಇಲ್ಲ ಅಂತ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಒಪಿನಿಯನ್ ಆಗಿದೆ ಅದೇ ನಿಟ್ಟಿನಲ್ಲಿ ಅವರು ಹೇಳುವ ಪ್ರಕಾರ ತುಂಬಾ ಲ್ಯಾಗ್ ಆಗುವಂತದ್ದು ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅಥವಾ ಅವರು ಹೇಳಿದ್ದು ಇವರಿಗೆ ಕೇಳಿಸಲ್ಲ ಪ್ರೊಫೆಸರ್ ಹೇಳಿದ್ದು ಮಕ್ಕಳಿಗೆ ಕೇಳಿಸಲ್ಲ ವಿದ್ಯಾರ್ಥಿಗಳು ಹೇಳಿದ್ದು ಪ್ರೊಫೆಸರ್ಗೆ ಕೇಳ್ತಾ ಇಲ್ಲ ತುಂಬಾ ಲ್ಯಾಗ್ ಆಗಿದ್ರಿಂದ ಇದು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಲ್ಲ ಅಂತ ನಮ್ಮ ಅನಿಸಿಕೆ ಸರಿ ಆತ್ಮೀಯ ವೀಕ್ಷಕರೇ ಒಂದು 5 ನಿಮಿಷದ ನಂತರ ಕರೆಗಳನ್ನು ಸ್ವೀಕರಿಸುತ್ತಿದ್ದೇವೆ ನಾವು 5 ನಿಮಿಷದ ನಂತರ ಕರೆಗಳನ್ನು ಸ್ವೀಕರಿಸುತ್ತಿದ್ದೇವೆ ಸಾಕಷ್ಟು ಕರೆಗಳು ಬರ್ತಾ ಇವೆ ನಮಗೆ ಪ್ರೊಫೆಸರ್ ಸಾಹೇಬ್ರು ವಿದ್ಯಾರ್ಥಿ ಅಧ್ಯಕ್ಷರಾಗಿ ಅವರು ಮಾತನಾಡಿದ ಮಾತನ್ನು ಕೇಳಿದಿರಿ ಎಷ್ಟರ ಮಟ್ಟಿಗೆ ನೀವು ಇದರ ಮೇಲೆ ಪರಿಣತಿ ಹೊಂದಿದ್ದೀರಿ ನೀವು ಶಿಕ್ಷಣವನ್ನು ಪಡೆಯುವಾಗ ಅಥವಾ ಬಿಎಡ್ ಆಗಬಹುದು ಎಂಎಡ್ ಆಗಬಹುದು ಎಂಟೆಕ್ ಆಗಬಹುದು ಏನು ಪಡೆಯುವಾಗ ಎಲ್ಲಿಯಾದರೂ ಕರಿಕ್ಯುಲಮ್ ನಲ್ಲಿ ಆನ್ಲೈನ್ ಟೀಚಿಂಗ್ ಎಂಬ ಕಾನ್ಸೆಪ್ಟ್ ಇತ್ತ ಆನ್ಲೈನ್ ಟೀಚಿಂಗ್ ಅಂತ ಕಾನ್ಸೆಪ್ಟ್ ಎಲ್ಲೂ ಇರಲಿಲ್ಲ ಆದರೆ ನಾವು ಸಾಕಷ್ಟು ಈ ಆನ್ಲೈನ್ ಕೋರ್ಸ್ ಗಳನ್ನು ಕಲ್ತಿದ್ದೇವೆ ಈಗ ಎನ್ಪಿಟಿ ಅಲ್ಲಿ ಇರಬಹುದು ಅಥವಾ ಯುಡೆಮಿ ಅದೇ ರೀತಿ ಲಿಂಡಾ ಇದೆಲ್ಲ ಅದೆರಡು ಯುಎಸ್ ಇದ್ದು ನಮ್ಮ ಇಂಡಿಯಾದಲ್ಲಿ ಬಾರಿ ಪಾಪ್ಯುಲರ್ ಆಗಿರುವಂತದ್ದು ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಎನ್ಪಿಟಿ ಅಲ್ಲಿ ಈಗ ಸ್ವಯಂ ಅಂತ ಮರುನಾಮಕರಣ ಆಗಿದೆ ಹೌದು ಅದರಲ್ಲಿ ನಾವು ಸಾಕಷ್ಟು ಕೋರ್ಸ್ ಗಳನ್ನು ಮಾಡಿದ್ದೇವೆ ಈಗ ನಾನು ಒಂದು ಎರಡು ಮೂರು ಕೋರ್ಸ್ ಗಳನ್ನು ಮಾಡಿದ್ದೇನೆ ಹಾಗಿರುವಾಗ ಸಾಧಾರಣ ಎಲ್ಲ ಸ್ಟೂಡೆಂಟ್ಸ್ ಗಳು ವಿದ್ಯಾರ್ಥಿಗಳು ಈ ಕೋರ್ಸ್ ಗಳನ್ನು ಮಾಡ್ತಾರೆ ಇಲ್ಲ ಅಂತಲ್ಲ ತುಂಬಾ ಒಳ್ಳೆ ಮಾಡಿ ಮಾಡ್ತಾರೆ ಕೆಲವರೆಲ್ಲ ಈಗ ಒಳ್ಳೊಳ್ಳೆ ರ್ಯಾಂಕ್ ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆ ಕೋರ್ಸ್ ಗಳನ್ನೆಲ್ಲ ಮಾಡಿ ಹಾಗಿರುವಾಗ ಆನ್ಲೈನ್ ಎಜುಕೇಶನ್ ಅಷ್ಟು ಕ್ಲಿಷ್ಟಕರವಾದದ್ದು ಅಂತ ಹೇಳಿಕ ಅಲ್ಲೇ ನಿಲ್ಲಿಸ್ತೇನೆ ನಿಮಗೆ ಈಗ ನೀವು ಯಂಗ್ ಜನರೇಷನ್ ಅಥವಾ ನಿಮ್ಮನ್ನ ಈಗ 4G ಅಂತ ಇಟ್ಕೊಳ್ಳುವ 4G ಪ್ರೊಫೆಸರ್ ನೀವು ಈಗ 2G ಪ್ರೊಫೆಸರ್ ನಿವೃತ್ತಿ ಅಂಚಿನಲ್ಲಿ ಇರುವಂತ ಪ್ರೊಫೆಸರ್ ಗಳಿದ್ದಾರೆ ಸರಿ ಅವರಿಗೆ ಅನುಭವ ಇರಬಹುದು ಆದರೆ ಆನ್ಲೈನ್ ಟೀಚಿಂಗ್ ಎಂಬುದು ಅವರಿಗೆ ಒಂದು ಹೊಸ ವಿಚಾರ ಒಂದು ರೀತಿಯ ಸಮಸ್ಯೆ ಅಥವಾ ಗೊಂದಲ ಆಗ್ಲಿಕ್ಕಿಲ್ವಾ ಗೊಂದಲಗಳು ಸ್ವಲ್ಪ ಮಟ್ಟಿಗೆ ಆಗಿವೆ ಬಟ್ ಈಗ ಒಂದು ಕಾಲೇಜ್ ಅಂತ ಹೇಳುವಾಗ ಅಲ್ಲಿ ಯಂಗ್ ಇರ್ತಾರೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಇರ್ತಾರೆ ಸೊ ನಾವೇನ್ ಮಾಡಿದೇವೆ ಅಂದ್ರೆ ಸ್ವಲ್ಪ ಯಂಗ್ ಫ್ಯಾಕಲ್ಟಿ ಎಲ್ಲ ಅವರ ಲೋಡ್ ಗಳನ್ನ ತಕೊಂಡ್ಬಿಟ್ಟು ನಾವು ಅವರಿಗೆ ಹೆಲ್ಪ್ ಮಾಡಿದ್ದೇವೆ ಕೆಲವರು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಕೂಡ ಈ ಕಲಿತುಕೊಂಡು ಈ ಝೂಮ್ ಆ್ಯಪ್ ಇರ್ಬೋದು ಗೂಗಲ್ ಮೀಟ್ ಇರ್ಬೋದು ಅವುಗಳನ್ನೆಲ್ಲ ಕಲಿತುಕೊಂಡು ಆನ್ಲೈನ್ ಕ್ಲಾಸಸ್ ಗಳನ್ನ ಮಾಡಿದ ತುಂಬಾ ಒಂದು ಉದಾಹರಣೆಗಳಿವೆ ಇದೆ ಸರಿ ಸರಿ ಒಂದು ಕರೆ ತೆಗೆದುಕೊಳ್ತೇನೆ ಹಲೋ 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 ನಮಸ್ತೆ ನಮಸ್ತೆ ಸರ್ ಡಿಬೇಟ್ ಅವರಿಗೆ ಸ್ವಾಗತ ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ ಮೇಡಂ ನನ್ನ ಹೆಸರು ಅನಿಲ್ ಅಂತ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ ಸರಿ ಚಿಕ್ಕಬಳ್ಳಾಪುರವರೆಗೆ ನಮ್ಮ ದೈಜಿ ಟಿವಿ ಬರುತ್ತೆ ಸಂತೋಷ
ಥ್ಯಾಂಕ್ ಯು ಸರ್. ಯಾ ಹೇಳಿ ಸರ್. ನಮ್ಗೆ ಇದು ಸತತವಾಗಿ 3 ತಿಂಗಳಿಂದ ಆನ್ಲೈನ್ ಕ್ಲಾಸಸ್ ತಗೊಂತಿದ್ದಾರೆ ಸರ್. ನಾವು ಎಂ ಸಿ ಎ ಓದ್ತಿರೋದು ಸೆಕೆಂಡ್ ಇಯರ್ ಅಲ್ಲಿ ಸರ್. ಥಿಯರಿ ಕ್ಲಾಸಸ್ ಸ್ವಲ್ಪ ಅರ್ಥ ಆಗುತ್ತೆ ಸರ್, ಪರವಾಗಿಲ್ಲ ನಮ್ಗೆ. ಬಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಅದನ್ನ ಅವರು ಯಾರೋ ಒಬ್ರು ಸ್ಕ್ರೀನ್ ಶೇರ್ ಮಾಡ್ತಾರೆ, ಲ್ಯಾಪ್ಟಾಪ್ ಇರೋರಾಗ್ಲಿ ನೆಟ್ವರ್ಕ್ ಇರೋರಾಗ್ಲಿ ಯಾರೋ ಒಬ್ರು ಶೇರ್ ಮಾಡ್ತಾರೆ, ಇನ್ ಮಿಕ್ಕಿದವ್ರು ಕಲ್ತ್ಕೊಳಕ್ ಆಗ್ತಿಲ್ಲ ಸರ್. ಮತ್ತೆ ನಮ್ಗೆ ಲ್ಯಾಬ್ ಸೆಷನ್ಸ್ ಕೂಡ ಇದೆ, ಲ್ಯಾಬ್ ಸೆಷನ್ ಕೂಡ ಇದು ಇದ್ರಲ್ಲಿ ಆನ್ಲೈನ್ ಅಲ್ಲೇ ಮಾಡ್ತಿದ್ದಾರೆ. ಇದು ನಮ್ಮ ಕಷ್ಟ ಸರ್. ಇದು ಬೇರೆ ಕಡೆ ಎಲ್ಲಾ ಕಡೆ ಪ್ರಮೋಟ್ ಮಾಡಿದ್ದಾರೆ, ನಮ್ಮ ಸರ್ಕಾರಕ್ಕೆ ನಾವು ಹೇಳ್ತಿದೀವಿ ಪ್ರಮೋಟ್ ಮಾಡಿ, ಇಲ್ಲ ಅಂದ್ರೆ ನಮ್ಗೆ ಎಕ್ಸ್ಟೆಂಡ್ ಮಾಡಿ ಅಟ್ಲೀಸ್ಟ್. ಇಲ್ಲ ಪ್ರೊಫೆಸರ್ ಇದ್ದಾರೆ ಇಲ್ಲಿ, ಪ್ರೊಫೆಸರ್ ಮೆಲ್ವಿನ್ ಕಸ್ತೂನ್ ಇದ್ದಾರೆ, ಉತ್ತರಿಸ್ತೀರಿ ಕೇಳಿ. ಮೇಡಮ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೌದು, ನಮಗೂ ಅಂತ ತುಂಬಾ ಅಂದ್ರೆ ಫೀಡ್ಬ್ಯಾಕ್ ಗಳು ಬರ್ತವೆ ಸ್ಟೂಡೆಂಟ್ಸ್ ಗಳಿಂದ. ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇರ್ಬೋದು, ಅದೇ ರೀತಿ ಕೆಲವು ಮೂಲಭೂತ ಸೌಕರ್ಯಗಳಿಗೆ ಇರುವುದಿಲ್ಲ, ಕೆಲವರ ಹತ್ರ ಮೊಬೈಲ್ ಇರುದಿಲ್ಲ, ಕೆಲವು ಲ್ಯಾಪ್ಟಾಪ್ ಇರುವುದಿಲ್ಲ. ಈಗ ನಿಮ್ಮ ಸಮಸ್ಯೆ ಬೇರೆ, ನಿಮ್ಮ ಸಮಸ್ಯೆ ಗ್ರಹಣ ಆಗ್ತಾ ಇಲ್ಲ, ನಿಮ್ಗೆ ಗ್ರಹಿಸಿಕ್ಲೇ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ನಾನು ಒಂದು ಸಣ್ಣ ಒಂದು ನಿಮ್ಗೆ ಸಲಹೆ ಏನು ನೀಡ್ಬೋದು ಅಂತ ಹೇಳಿದ್ರೆ, ನೀವು ಅಂದ್ರೆ ಕೆಲವೊಂದು ವಿಷಯಗಳನ್ನು ನಾವು ಪ್ರಾಕ್ಟಿಕಲ್ ಆಗಿಯೇ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಇರ್ಬೋದು ಅಥವಾ ಬೇರೆ ಒಂದು ಎಕ್ಸ್ಪೆರಿಮೆಂಟ್ ಇರ್ಬೋದು, ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅರ್ಥ ಆಗುದಿಲ್ಲ. ಆದ್ರೆ ಕೂಡ ಈಗ ಸಾಕಷ್ಟು ವರ್ಚುವಲ್ ಲ್ಯಾಬ್ಸ್ ಗಳಿದೆ, ಅದೇ ರೀತಿ ಸಾಕಷ್ಟು ರಿಸೋರ್ಸ್ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಅಂತರ್ಜಾಲದಲ್ಲಿ ಸಿಗ್ತದೆ, ಅಲ್ಲಿಂದ ಹುಡುಕಿ ಕಲಿಯುವಂತದ್ದು ಕೂಡ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಸ್ವಲ್ಪ ಏಕಲವ್ಯನ ತರ ಪ್ರಯತ್ನ ಮಾಡಬೇಕಾಗುತ್ತೆ. ಮಾಡ್ತಾ ಇದೀವಿ ಸರ್ ನಾವು, ಅದರಲ್ಲಿ ಜಯಶೀಲರಾಗ್ತೀರಿ. ಥ್ಯಾಂಕ್ ಯು. ಸರಿ ಸರ್, ಒಂದು ಸಮಸ್ಯೆ ಏನಂದ್ರೆ, ಮೊದಲು ಹೇಳಿದರೆ ವಿದ್ಯಾರ್ಥಿಗಳು ಮೊಬೈಲಿಂದ ದೂರ ಇರಬೇಕು, ಇಂಟರ್ನೆಟ್ನಿಂದ ದೂರ ಇರಬೇಕು, ಮೊಬೈಲ್ನಲ್ಲಿ ದೂರ ಇರಬೇಕು. ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೇನೆ, ನಿಮ್ಮ ಖಾಲಿ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಅಲ್ಲ. ಈಗ ಹೇಳ್ತೀರಿ ಆನ್ಲೈನ್ ಕ್ಲಾಸಸ್ ಇದೆ, ನಿಮ್ಮಲ್ಲಿ ವಾಟ್ಸಪ್ ಇದೆಯಾ, ಇಂಟರ್ನೆಟ್ ಇದೆಯಾ ಅಂತ ಹೇಳ್ತಾರೆ, ಯಾಕೆ ಗೊಂದಲವನ್ನು ಮಾಡ್ತೀರಿ ಸರ್? ಗೊಂದಲ ಅಂದರೆ, ಮೊದಲು ಒಂದು ದೃಷ್ಟಿಕೋನ ಏನಿತ್ತಂತಂದರೆ, ಅವರು ಶಿಕ್ಷಣದಲ್ಲಿ ತಮ್ಮನ್ನು 100% ತೊಡಗಿಸಿಕೊಳ್ಬೇಕು. ಆಗ ಏನಾಗ್ತದೆ, ಈ ಮೊಬೈಲ್ ಯೂಸ್ ಮಾಡಿಕೊಂಡು ಫಿಲ್ಮ್ ನೋಡೋದಾ ಅಥವಾ ಈ ಸೋಷಿಯಲ್ ಸೈಟ್ಸ್ಗಳಲ್ಲಿ ಅವರ ಸಮಯನ ವರ್ತ್ ಮಾಡುವಂಥದ್ದು ಮಾಡಬಾರ್ದು, ಡಿಸ್ಟ್ರಾಕ್ಟ್ ಆಗಬಾರ್ದು, ಸ್ಟಡೀಸಲ್ಲಿ ಅವರು ಗಮನವನ್ನು ಹರಿಸಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಸರಿ, ಈಗ ಮನೆಯಲ್ಲಿದ್ದಾರೆ, ನಮಗೆ ಮೊಬೈಲ್ ಅವರು ಯೂಸ್ ಮಾಡದೆ, ಲ್ಯಾಪ್ಟಾಪ್ ಯೂಸ್ ಮಾಡದೆ, ಇಂಟರ್ನೆಟ್ ಯೂಸ್ ಮಾಡದೆ ನಮಗೂ ಅವರಿಗೂ ಸಂವಹನೆ ಆಗುದೇ ಇಲ್ಲ, ಕಮ್ಯುನಿಕೇಷನ್ ಆಗುದೇ ಇಲ್ಲ. ಸೊ ಸ್ಟಡೀಸ್ಗೋಸ್ಕರ ಮೊಬೈಲ್ ಅನ್ನು ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡಿ ಅಂತ ನಾವು ಅವರಿಗೆ ಸಲಹೆ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಉಡುಪಿಯಿಂದ. ಹೆಸರು? ಸಮೀರ್ ಅಂತ. ಹೆಸರು? ಸಮೀರ್. ಸಮೀರ್ ಸಮೀರ್ ಬಾಯ್ ಹೇಳಿ ಸರ್. ಏನಂದ್ರೆ, ಈಗ ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರಲ್ಲ ಸರ್, ಈಗ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, KG ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು, ಅವ್ರಿಗೆ ಕ್ಲಾಸ್ ಅಲ್ಲಿ ಮಾಡಿದ್ದೆ ಅರ್ಥ ಆಗುದಿಲ್ಲ ಸರ್. ಅವರು ಮತ್ತೆ ಈ ಆನ್ಲೈನ್ ಹೇಗೆ ಕಲಿತಿದ್ದಾರೆ? ಅಲ್ಲ, ನಮ್ಮ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೇಳಿದೆ, KG UKG ಇಂದ 5th standard ವರೆಗೆ, 5th class ವರೆಗೆ ಯಾವುದೇ ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕಿಲ್ಲ. ಇಲ್ಲ ಸರ್, ನಮ್ಮ ಆಂಟಿ ಮಗನಿಗೆ ಆಗ್ತುಂಟು, ಈಗ ಅವನು ನಿದ್ರೆ ಬರ್ತುಂಟು ಅವನಿಗೆ, ಅದು ಮುಂದೆ ಉತ್ಕೊಂಡು. ಅಲ್ಲ, ನಿಮ್ಮ ಆಂಟಿಯ ಮಗನ ಶಾಲೆಯ ಸಂಬಂಧಪಟ್ಟಂತೆ ನೀವು ಹೇಳಬೇಕಾಗತ್ತೆ, ಅವರಿಗೆ ವಿಡಿಯೋ ಮಾಡಿ ತೋರಿಸಬೇಕಾಗಿದೆ, ರೈಮ್ಸ್ ಎಲ್ಲ ಇರ್ತದಲ್ಲ ವಿಡಿಯೋದಲ್ಲಿ. ಹೌದು ಸರ್, ಸಿಂಗಿಂಗ್ ಅಂತೆ, ಮತ್ತೆ ಅಲ್ಲಿ ಬರ್ದದುಂಟಲ್ಲ ಸರ್, ಆ ಬೋರ್ಡ್ ಅಲ್ಲಿ ಬರೀತಾರೆ, ಆ ಮಕ್ಕಳಿಗೆ ಕಾಣುದು ಇಲ್ಲ. ಅದು ನೀವು ಸಂಬಂಧಪಟ್ಟಂತ ಸಂಸ್ಥೆಗೆ, ಶಿಕ್ಷಣ ಸಂಸ್ಥೆಗೆ ಹೇಳ್ಬೇಕಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಗೆ ಹೇಳಬೇಕು, ಶಿಕ್ಷಣ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ತರಗತಿ 5ನೇವರೆಗೆ ಯಾವುದೇ ಆನ್ಲೈನ್ ಕ್ಲಾಸ್ ಅನ್ನು ಮಾಡ್ಲಿಕ್ಕಿಲ್ಲ, ಮಾಡ್ಲಿಕ್ಕೆ ಅವರಿಗೆ ಕಾನ್ಸಂಟ್ರೇಷನ್ ಕೂಡ ಇಲ್ಲ, ಪೇಷನ್ಸ್ ಕೂಡ ಇಲ್ಲ. ಬಟ್ ಆದ್ರೂ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಕೊಡ್ಬೋದಲ್ಲ? ಕಾಳಜಿ ಸುತ್ತಲೇ ಕೊಟ್ಟಿದೆ ಅಂತ ಹೇಳ್ತಿದ್ದೀನಲ್ಲ ಸರ್ ನಾನು. ಸರ್, ಮತ್ತೊಂದೇನಂದ್ರೆ, ಈಗ ರೂರಲ್ ಏರಿಯಾದವರಿಗೆ ಕೆಲವು ಕಡೆ ನೆಟ್ವರ್ಕ್ ಇರುವುದಿಲ್ಲ, ಅಂತವ್ರ ಏನ ಮಾಡ್ಬೇಕು ಸರ್? ಕೆಲವರಿಗೆ ಈಗ ಒಂದೊಂದು ಮನೆಯಲ್ಲಿ 3 ಜನ 4 ಜನ ಮಕ್ಳು ಇರ್ತಾರೆ, ಅವರಿಗೆ ಉಂಟಲ್ಲ ಇದು ಸಮಸ್ಯೆ. ಒಂದು ಮೊಬೈಲ್ ಇರುವುದು, ಮಕ್ಕಳು 4 ಇದ್ದಾರೆ, ಒಬ್ಬ PUC ಅಲ್ಲಿ, ಒಬ್ಬ ಕಾಲೇಜ್ನಲ್ಲಿ, ಒಬ್ಬ 5ನೇಯಲ್ಲಿ, ಎಲ್ಲರಿಗೂ ಕೂಡ ಆನ್ಲೈನ್, ಒಮ್ಮೆಲೆ ಲ್ಯಾಪ್ಟಾಪ್ ಇಲ್ಲ. ಆವಾಗ ಏನ್ ಮಾಡುವುದು ಬಡವರು? ಏನ್ ಮಾಡುದು? ಬಡವರಂತಲ್ಲ, ಶ್ರೀಮಂತರು ಕೂಡ ಎಲ್ಲಿ ಹೋಗ್ಬೇಕು ಸರ್? ಈ ಪ್ರಶ್ನೆಯನ್ನು ಕೇಳಿದ್ರೆ ನಾನು ಸಂತೋಷ ಪಡ್ತಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಾವು ಅಧ್ಯಕ್ಷರನ್ನು ಇಟ್ಕೊಂಡು ಬಂದಿದ್ದೇವೆ, ಜಿಲ್ಲಾಧ್ಯಕ್ಷರನ್ನು ಮಾತಾಡಿ ಸರ್. ಹೌದು ಸರ್, ಹೌದು ಸರ್, ಅವ್ರ ಮೇಲೆ ನಮ್ಗೆ ನಂಬಿಕೆ ಉಂಟು, ಅವರು
ಅವ್ರು ಏನ್ ನೀವು ಏನ್ ಡಿಸಿಷನ್ ತಗೊಂಡ್ರು ನಾವು ನಿಮ್ಮೊಂದಿಗೆ ಇದ್ದೇವೆ ವಿದ್ಯಾರ್ಥಿಗಳ ಬಗ್ಗೆ. ಸರಿ 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 ಹೇಳಿ ಸರ್. ಈಗಾಗಲೇ ನಾನು ಹೇಳಿದಾಗೆ ಈ ಆನ್ಲೈನ್ ಕ್ಲಾಸಸ್ ಮತ್ತು ಈ ಎಕ್ಸಾಮಿನೇಷನ್ ನಾವು ವಿರೋಧ ಮಾಡ್ತಾ ಇದ್ದೇವೆ. ಅದೇ ಕಾರಣಕ್ಕಾಗಿ ಈಗ ಅದೇ ಒಂದು ಯುವತಿ ನಾನಿಲ್ಲಿ ಎನ್ ಎಸ್ ಯು ಐ ಅಧ್ಯಕ್ಷಗಿಂತ ಕೂತಿರೋದಕ್ಕಿಂತ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಇವತ್ತು ಇಲ್ಲಿ ಕೂತಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆಂದರೆ ಇದೇ ನಾನು ಸಮಸ್ಯೆ ಆವಾಗಲೇ ನಾನು ಹೇಳಿದೆ, ಇಂಥದ್ದೆಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ. ಇದಕ್ಕೆ ಸರ್ಕಾರ ಸರಿಯಾದ ಒಂದು ನಿರ್ಣಯಕ್ಕೆ ಬರಬೇಕು ಮತ್ತು ಸೂಕ್ತ ಒಂದು ಪರಿಹಾರ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಸರಿ, ನಿಮ್ಮಲ್ಲಿ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೋಡಿ, ನೀವು ಶಾಲೆ ವಿದ್ಯಾಸಂಸ್ಥೆಗಳಿಗೆ ಫೀಸನ್ನು ಕಟ್ಟಿದ್ದೀರಿ, ಏನು ಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದೀರಿ. ಈಗ ಅವರು ನಾವು ಕಲಿಸ್ತೇವೆ, ನೀವು ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕಲೀರಿ ಅಂತ ಹೇಳ್ತಾರೆ, ಅದರ ವೆಚ್ಚನ್ನು ಯಾರು ಭರಿಸ್ತಾರೆ? ಈಗಾಗಲೇ ಸಾಕಷ್ಟು ನಾವು ಎನ್ ಎಸ್ ಯುಯಿಂದ ಈಗಾಗಲೇ ಆನ್ಲೈನ್ ಮತ್ತು ಈ ಆನ್ಲೈನ್ ಎಕ್ಸಾಮಿನೇಷನನ್ನು ಅಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತ ನಾವು ಡಿಮ್ಯಾಂಡನ್ನು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಹೌದು ತಿಳಿದಿದೆ ಆಲ್ರೆಡಿ ನಮ್ಮ ಪ್ರಕಾರ ಈ ಎನ್ ಎಸ್ ಯುಯಿಂದ ನೇಷನ್ ವೈಡ್ ನಾವು ಒಂದು ಕ್ಯಾಂಪೇನ್ ಮಾಡಿದ್ವಿ, ಪ್ರಮೋಟ್ ಸ್ಟೂಡೆಂಟ್ಸ್ ವೇವ್ ಫೀಸ್ ಅಂತ, ಸೆಮಿಸ್ಟರ್ ಫೀಸನ್ನು ವೇವ್ ಮಾಡಬೇಕಂತ. ಸೊ ಈಗಾಗಲೇ ಹೌದು ಈಗಾಗಲೇ ಕೆಲವು ನಮ್ಮ ದೇಶದಲ್ಲಿ ಕೆಲವು ಯೂನಿವರ್ಸಿಟಿಗಳು ನಮಗೆ ಆಲ್ರೆಡಿ ಕೆಲವು ಒಂದಿಷ್ಟು ನಮಗೆ ಸಕ್ಸಸ್ ಸಿಕ್ಕಿದೆ. ಅದು ಬಾಂಬೆ ಯೂನಿವರ್ಸಿಟಿ ಆಗಿರ್ಬೋದು, ಗೋವಾ ಯೂನಿವರ್ಸಿಟಿ ಆಗಿರ್ಬೋದು, ಕಾಶ್ಮೀರ್ ಯೂನಿವರ್ಸಿಟಿ ಇನ್ಕ್ಲೂಡಿಂಗ್ ಕೆಲವು ಐ ಐ ಟಿಗಳು ಇದಕ್ಕೆ ಸ್ಪಂದಿಸಿದ್ದಾರೆ. ಸರ್, ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ನೇಹ ಮಾತಾಡುದು, ವಾಮಂಜೂರಿಂದ. ನಮಸ್ತೆ ನೇಹ, ಹೇಳಿ. ಸರ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಆನ್ಲೈನ್ ಕ್ಲಾಸ್ ಎಲ್ಲ ಇಂಜಿನಿಯರಿಂಗ್ ನಲ್ಲಿ ಯಾವ ವಿಭಾಗ? ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ಪ್ರೊಫೆಸರ್ ಇದ್ದಾರೆ ಇಲ್ಲಿ. ನೇರ ಪ್ರಶ್ನೆ ಕೇಳಿ, ಮೆಲ್ವಿನ್ ಪ್ರೊಫೆಸರ್ ಮೆಲ್ವಿನ್ ಕಸ್ತಲಿನೋ? ಹೇಳಿ ಹೇಳಿ ಹೇಳಿ, ಪ್ರಶ್ನೆ ಕೇಳಿ ನೇರ. ಆಟೋಮ್ಯಾಟಿಕ್ ಮತ್ತೆ ಡಿರೈವೇಷನ್ಸ್ ಎಲ್ಲ. ನಿಮಗೆ ನಿಮ್ಮ ಕರೆಗೆ ನೆಟ್ವರ್ಕ್ ಇಲ್ಲಮ್ಮ. ಓಕೆ, ಅವರ ಪ್ರಶ್ನೆ ಪ್ರಶ್ನೆ ರಿಪೀಟ್ ಮಾಡಬಹುದಾ? ಇಲ್ಲ, ಅರ್ಥ ಆಯ್ತು. ಈ ಪ್ರಶ್ನೆ ಮತ್ತೆ ಮೊದಲು ಕೇಳಿದವರ ಪ್ರಶ್ನೆ ಸ್ವಲ್ಪ ಸಾಮ್ಯತೆ ಇದೆ. ಅಂದ್ರೆ ಇವರು ಕೂಡ ಹೇಳುವುದಷ್ಟೇ ಅಂದ್ರೆ ನೋಡಿ ಅರ್ಥ. ಅವರು ಎಂ ಸಿ ಎ ಸ್ಟೂಡೆಂಟ್, ಮುಂಚಿನವರು ಕೂಡ, ಅವರಿಗೆ ಆ ಪ್ರೋಗ್ರಾಮಿಂಗ್ ಏನಿದೆ ಅದು ಅರ್ಥ ಆಗ್ಲಿಲ್ಲ ಅಂತೇಳಿ. ಇವರು ಹೇಳ್ತಾರೆ ಡಿರೈವೇಷನ್ಸ್ ಅರ್ಥ ಆಗ್ತಾ ಇಲ್ಲ ಅಂತೇಳಿ. ಅದು ನಾನು ಖಂಡಿತವಾಗಿ ಒಪ್ತೇನೆ. ಈಗ ನಾನು ಕೂಡ ಕಾಲೇಜಲ್ಲಿ ಕಲಿಸುವಾಗ ಬೋರ್ಡಲ್ಲಿ ಕಲಿಸುವುದಕ್ಕೂ ನಮ್ಮ ಆನ್ಲೈನ್ ಟೀಚಿಂಗು ತುಂಬಾ ಅಜಗಜ ಅಂತರ ಇದೆ. ಓಕೆ, ಸೊ ಇಲ್ಲಿ ಬೋರ್ಡಲ್ಲಿ ನಾವು ಕಲಿಸುವಾಗ ಮಕ್ಕಳನ್ನು ಸ್ವಲ್ಪ ನೋಡ್ತೇವೆ, ಅಟೆಂಟಿವ್ನೆಸ್ ಇದೆಯಾ ಅಂತೇಳಿ. ಇಲ್ಲಿ ನಮ್ಗೆ ಏನು ಗೊತ್ತಾಗುದಿಲ್ಲ, ಅವರು ಅವರ ಕ್ಯಾಮರಾ ಆಫ್ ಮಾಡ್ತಾರೆ, ಮ್ಯೂಟ್ ಆಗಿ ಇಟ್ಕೊಂಡು ಅವ್ರು ಇದ್ದಾರೆ ಇಲ್ಲೋ ಗೊತ್ತಾಗುದಿಲ್ಲ, ಇನ್ನು ಅರ್ಥ ಆಗುದಿಲ್ಲ ಇಲ್ಲಿಂದ. ಇಂಥ ಎಲ್ಲ ಒಂದು ಚಾಲೆಂಜಸ್ಗಳು ಉಂಟು. ಆದರೆ ನಾವಲ್ಲಿ ಕಲಿಸುವಾಗ ನಾವು ಈಗ ಭ್ರಮಿಸುವುದೇನೆಂದ್ರೆ ಎಲ್ಲರೂ ನಮ್ಮನ್ನ ಕೇಳ್ತಾ ಇದ್ದಾರೆ ಅಂತೇಳಿ. ಅವ್ರು ಕೇಳಿದ್ರು ಸಹ ಕೆಲವೊಮ್ಮೆ ಈ ತರ ಅವರ ಕಾಲ್ ಕಟ್ ಆದಾಗೆ ನಾವು ಮಾತಾಡಿದವ್ರಿಗೆ ಕೇಳಲಿಕ್ಕೆ ಇರ್ಲಿ, ಕೇಳದೆ ಇರ್ಲಿಕ್ಕೂ ಸಾಕು. ಅದೇ ಸ್ಪೆಸಿಫಿಕ್ ವರ್ಡ್ ಕೇಳಲಿಕ್ಕಿಲ್ಲ, ಕೆಲವು ಕೇಳಲಿಕ್ಕಿಲ್ಲ. ಅಲ್ಲ, ಪ್ರತ್ಯೇಕವಾಗಿ ನಾವೇನು ಬರೀತೇವೆ ಕೆಲವೊಮ್ಮೆ ಬೋರ್ಡ್, ನಾವೇನು ಬೋರ್ಡ್ ಅಲ್ಲಿ ಬರ್ದಿದ್ದೇವೆ ಅದು ಅವರಿಗೆ ನೋಡ್ಲಿಕ್ಕೆ ಆಗದೆ ಇರ್ಬೋದು. ಅಲ್ಲ, ಅಷ್ಟು ದೊಡ್ಡ ಸ್ಕ್ರೀನ್ ಇರುತ್ತಾ ಸರ್ ತಮ್ಮನ್ನ ಗ್ರಾಸ್ ಮಾಡ್ಲಿಕ್ಕೆ ಬೋರ್ಡ್ ಎಲ್ಲ? ಅದೇ ಸ್ವಲ್ಪ ಕಷ್ಟ ಆನ್ಲೈನ್ ಆರ್ ಬಿ ಬಿ ಇಟ್ಕೊಳ್ಬೇಕು ರೋಲು, ಅದೆಲ್ಲ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾನು ಅವರಿಗೆ ಏನು ಸಲಹೆಯನ್ನು ನೀಡುವುದೆಂದ್ರೆ, ಕಲಿಕೆಗೆ ಯಾವಾಗಲೂ ಒಂದು ಲಿಮಿಟೇಷನ್ಸ್ ಅಂತ ಇಲ್ಲ. ಈಗ ನಾನು ಆಗಲೇ ಹೇಳಿದೆ, ಎನ್ ಪಿ ಟಿಯಲ್ಲಿ ಇರ್ಬೋದು ಅಥವಾ ಬೇರೆ ತುಂಬ ರಿಸೋರ್ಸ್ಗಳುಂಟು. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತೇಳಿ ಮಾನಸ್ ಪಟ್ನಾಯಕ್ ಅಂತ ಒಬ್ಬ ಯೂಟ್ಯೂಬರ್ ಇದ್ದಾನೆ. ಅವನ ಯೂಟ್ಯೂಬ್ ಚಾನೆಲ್ಗೆ ಹೋದರೆ ಅವನು ಬೇಕಷ್ಟು ವಿಷಯಗಳಲ್ಲಿ ಈ ವಿಡಿಯೋಸ್ಗಳನ್ನು ಮಾಡಿದ್ದಾನೆ. ಅವನ ವಿಡಿಯೋಸ್ಗಳನ್ನು ನೋಡಿದರೆ ಇವರಿಗೆ ಸ್ವಲ್ಪ ಅರ್ಥ ಆಗ್ಬೋದು. ಈಗ ನಾನು ಕೂಡ ಯೂಟ್ಯೂಬರೇ, ನಾನು ನಂದು ಚಾನೆಲ್ ಇದೆ, ನಾನು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಬಗ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ವಿಡಿಯೋಗಳನ್ನು ನೋಡಿದ ತುಂಬ ಜನ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, ನಿಮ್ಮ ವಿಡಿಯೋ ನೋಡಿ ನಮಗೆ ಇನ್ನೂ ಒಳ್ಳೆ ಅರ್ಥ ಆಯ್ತು. ನಿಮ್ಮ ವಿಡಿಯೋ ನೋಡಬೇಕಾದ್ರೆ ಯಾವುದಕ್ಕೆ ಹೋಗಬೇಕು? ನಮ್ಮ ಯೂಟ್ಯೂಬ್, ನನ್ನ ಯೂಟ್ಯೂಬ್ ಚಾನೆಲ್ ಇದೆ. ನನ್ನಂದ್ರೆ ಎಕ್ಸೆಲ್ ಇಂಜಿನಿಯರಿಂಗ್ ಅಕಾಡೆಮಿ ಅಂತೇಳಿ, ಅದು ಹಾಕಿದ್ರೆ ಬರುತ್ತೆ ಅದರಲ್ಲಿ ಇಂಜಿನಿಯರಿಂಗ್. ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನಾನು ಮಹೇಶ್ ಪ್ರಸಾದ್ ಉಪ್ಪಿಂದ. ಮಹೇಶ್ ಪ್ರಸಾದ್ ಹೇಳಿ ಸರ್. ನಮಗೆ ಇದೆ ಆನ್ಲೈನ್ ಕ್ಲಾಸ್, ನಾನು ಎಂಐಟಿ ಸ್ಟೂಡೆಂಟ್. ಆನ್ಲೈನ್ ಕ್ಲಾಸ್ ಡೈಲಿ ಆಗ್ತಾ ಇದೆ, ನೆಟ್ವರ್ಕ್ ಇಶ್ಯೂ ಬಹಳ ಇದೆ. ನೆಟ್ವರ್ಕ್ ಇಶ್ಯೂ ಇದ್ರೆ ನಿಮ್ಮ ಸಂಬಂಧಪಟ್ಟಂತ ಕಾಲೇಜಿಗೆ ಇನ್ಫಾರ್ಮೇಶನ್ ಮಾಡಿದಿರಾ ಸರ್? ಡೈಲಿ ಮಾಡ್ತಿದ್ವಿ, ಆದ್ರೆ ಅವ್ರು ಹೇಳ್ತಾರೆ ಅದು ನಿಮ್ಮ ಸಮಸ್ಯೆ, ನೀವು ಎಲ್ಲಿ ನೆಟ್ವರ್ಕ್ ಇದೆ ಅಲ್ಲಿ ಬಂದು ನೀವು ಮಾಡ್ಬೇಕಾಗ್ತದೆ. ಅದೇ ಅಲ್ಲ, ನಿಮ್ಮ ಯೂನಿಯನ್ ಗಿನಿಯನ್ ಎಂತ ಇಲ್ವಾ?
ಕೇಳ್ತಾ ಇಲ್ಲ, ಆದ್ರೆ ಡೈಲಿ ಆಗ್ತಾ ಇದೆ. ಬೇಕಾದ್ರೆ ನೀವು ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ಬಂದು ಕಲಿಬೇಕು. ನಿಮ್ಮ ಎಲ್ಲರನ್ನು ಪ್ರತಿನಿಧಿಸುವ ವಿದ್ಯಾರ್ಥಿ ಮುಖಂಡರು ಇದ್ದಾರೆ, ಅವ್ರ ಹತ್ರ ಹೇಳಿಬಿಡಿ. ಕ್ರಿಸ್ಟನ್ ಮಹೇಶ್, ಇವಾಗ ಅದು ಗೊತ್ತಾಯ್ತು ಗೊತ್ತಾಯ್ತು, ಮಾತಾಡ್ತಾರೆ ನೋಡಿ. ಈಗಾಗಲೇ ನನ್ನ ಪ್ರಕಾರ ನಿಮ್ದು ಆನ್ಲೈನ್ ಕ್ಲಾಸಸ್ ಮುಗಿದಿದೆ ಅಂತ ಅನಿಸ್ತೇನೆ. ಇಲ್ಲ, ಈಗ ಎಕ್ಸಾಮ್ 15 ಗೆ ಶೆಡ್ಯೂಲ್ ಮಾಡಿದ್ದಾರೆ ಅವರು. ಹೌದು, ಅದೇ ಆನ್ಲೈನ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿದೆಲ್ಲ. ಇಲ್ಲ, ನಮಗೆ ಈಗ ರಿವಿಷನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಈಗ. ಓಕೆ ಓಕೆ, ಅದೇ ನಮ್ಮ ಕಡೆಯಿಂದ ನಾವು NSU ವತಿಯಿಂದ ನಿಮ್ಮ ಕಾಲೇಜ್ಗೆ ಸಂಬಂಧಪಟ್ಟ ಜೊತೆ ಮಾತಾಡ್ತೀವಿ. ಇನ್ನು ಒಂದೆರಡು ದಿನದಲ್ಲಿ ಇದರ ಅವರ ಗಮನಕ್ಕೆ ನಾವು ಖಂಡಿತವಾಗಿ ತರ್ತೀವಿ. ಆದರೆ ಇವತ್ತು ಕ್ಲಾಸಸ್ಸಲ್ಲಿ ಹೇಳಿದ್ದಾರೆ ಅವರು ಎಕ್ಸಾಮ್ ಖಂಡಿತ ಮಾಡ್ತೀವಿ, ಯಾರು ಏನು ಪ್ರೊಟೆಸ್ಟ್ ಮಾಡಿದ್ರೆ ಅದು ಡಿಫ್ರೆನ್ಸ್ ಏನು ಬೀರುವುದಿಲ್ಲ ಅಂತ. ಅದೇ ಈ ಪಾಯಿಂಟನ್ನು ತಗೊಂಡು ನಾನು ಖಂಡಿತವಾಗಿಯೂ ಈ ನಿಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟವರಿಗೆ ನಾನು ಮಾತಾಡಿಸ್ತೇನೆ. UGC ಇಂದ ಇನ್ನಷ್ಟೇ ಆಫೀಷಿಯಲ್ ಆಗಿ ಸರ್ಕ್ಯುಲರ್ ಬರಬೇಕಿದೆ. ಈಗಾಗಲೇ ನನ್ನ ಪ್ರಕಾರ HRD ಮಿನಿಸ್ಟ್ರಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅಥವಾ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ಸ್ ಅವರಿಗೆ ಪ್ರಮೋಟ್ ಮಾಡಬೇಕು ಅಂತ. ಇದೇ ಡಿಮ್ಯಾಂಡ್ ಕೂಡ NSY ಇಟ್ಕೊಂಡಿದೆ. ಈಗಾಗಲೇ ನೀವು MIT ಅವರು ಆನ್ಲೈನ್ ಪಿಟಿಷನ್ ಮಾಡಿದ್ದೀರಿ, ಸೊ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ನನ್ನ ಗಮನಕ್ಕೆ ಬಂದಿದೆ. ಇನ್ನು ಒಂದೆರಡು ದಿನದಲ್ಲಿ ನಾನು ನಿಮ್ಮ ಯೂನಿವರ್ಸಿಟಿಗೆ ಭೇಟಿ ನೀಡಿ ಸಂಬಂಧಪಟ್ಟವರಿಗೆ ಮಾತಾಡಿ ನಿಮ್ಮ ಒಪಿನಿಯನನ್ನು ಅವರ ಹತ್ರ ರೀಚ್ ಆಗುವ ಕೆಲಸ ನಾನು ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಹೇಶ್. ಒಂದು ವಿಷಯ ಸರ್, ಅಂದ್ರೆ ಈಗ ಈ ಆನ್ಲೈನ್ ಕ್ಲಾಸ್ ಎಕ್ಸಾಮ್ಸ್ ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆ ಕೆಲವರು ತುಂಬಾ ಜನ ಹತ್ರ ಇರ್ಬೋದು. ಇದಂದ್ರೆ ನಮ್ಮ ಈಗ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಇರುವ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಾಗಲಿ ಯಾವುದೇ ಪದವಿ ಕಾಲೇಜುಗಳಾಗಲಿ ಎಲ್ಲದಕ್ಕೂ ಎಫಿಲಿಯೇಷನ್ ಅಂತ ಇರುತ್ತೆ. ಈಗ SET ಇರ್ಬೋದು, UGC ಇರ್ಬೋದು. ಸೊ ಅಲ್ಲಿಂದ ಮೇಲ್ಗಡೆಯಿಂದ ಡೈರೆಕ್ಷನ್ಸ್ ಬರುವಾಗ ಆನ್ಲೈನ್ ಕ್ಲಾಸ್ ಮಾಡಿ ಎಕ್ಸಾಮ್ ಮಾಡಿ ಅಂತ ಅವ್ರು ಹೇಳಿರುವಾಗ, ಈಗ ಫಾರ್ ಎಕ್ಸಾಂಪಲ್ ಅವರು ಕ್ಲಾಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಈ ಲಾಕ್ಡೌನ್ ಆಗಿ ಒಂದು 10 ದಿವಸಗಳಿಗೆ ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಮಾಡಲೇಬೇಕಾಗ್ತದೆ. ನಾವು ಈ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಸ್ಟೂಡೆಂಟ್ಸ್ಗೆ ನೆಟ್ವರ್ಕ್ ಸಿಗುದಿಲ್ಲ, ವಿ ಮಸ್ಟ್ ಫಾಲೋ ದ ಹೈಯರ್ ಆರ್ಡರ್ಸ್. ನಾವು ಮಾಡಲೇ. ಸೊ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ಈಗ ರೀಚ್ ಆಗುವಂಥದ್ದು ಅಲ್ಲಿ ಲಿಸ್ಟ್ ಅಲ್ಲ. ನನ್ನ ಪ್ರಶ್ನೆ ಸಾಮಾನ್ಯವಾಗಿ ವೀಕ್ಷಕರ ಪರವಾಗಿ ಕೇಳುತ್ತಿರುವುದು, ನಾನು ನೀವು ಆರ್ಡರ್ ಕಳಿಸ್ತೀರಿ ಸರ್, ಸರಿ, ಆದರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇದೆಯಾ, ವ್ಯವಸ್ಥೆ ಇದೆಯಾ, ವಿದ್ಯಾರ್ಥಿ ಅದಕ್ಕೆ ಒಗ್ಗಿಕೊಂಡಿದಾನ, ಆ ಪ್ರದೇಶದಲ್ಲಿ ನೆಟ್ವರ್ಕ್ ಇದೆಯಾ, ಅದು ಮಾಡಿದೀರಾ ನೀವು? ಇದು ಸರ್ಕಾರಕ್ಕೆ ಗೊತ್ತಿರುವಂತ ವಿಷಯವೇ. ಇನ್ನು ಎಷ್ಟೋ ಕಡೆ 2G ಇಂದ 3G ಹೋಗಲೇ ಇಲ್ಲ, ಅವ್ರು ಹೇಗೆ ನೋಡುದು, ಅವ್ರ ಮೀಟಿಗೆ ಹೇಗೆ ಬರುದು? ಇದು ಸರ್ಕಾರಕ್ಕೆ ಗೊತ್ತಿರುವ ವಿಷಯವೇ. ಆದ್ರೆ ಅಂತವರಿಗೋಸ್ಕರ ಏನಾದ್ರೂ ಒಂದು ಕನ್ಸಿಡರೇಷನ್ ಇರಬೇಕು, ನನ್ನ ಪ್ರಕಾರ ಮಾಡಬೇಕು ಅಂತ ಒಂದು ನನ್ನ ಒಂದು ಅನಿಸಿಕೆ. ಅದು ಆವಾಗ ನೀವು ಮಾತನಾಡಿದ್ರೆ ಹೇಳಿದ್ರಿ, ಈ ಜೂಮ್ ಆ್ಯಪ್ ನಲ್ಲಿ ನಾವು ಮಾಡ್ಕೊಳ್ಬಹುದು ಅಥವಾ ಗೂಗಲ್ ಮೀಟ್ ನಲ್ಲಿ ಮಾಡಬಹುದು ಅಂತ ಹೇಳಿ. ಆದ್ರೆ ಜೂಮ್ ಆ್ಯಪ್ ನಲ್ಲಿ ಆದಂತ ಸಮಸ್ಯೆ ನೀವು ನೋಡಿದಿರಲ್ಲ ಅಲ್ಲಿ, ಪ್ರೈವೇಸಿ ಇಲ್ಲ ಅಂತ ಹೇಳ್ತಾರೆ, ಪ್ರೈವೇಸಿ ಸ್ವಲ್ಪ ಕಮ್ಮಿ. ಹಾಗೆ ಜೂಮ್ ಆ್ಯಪ್ ಅಂತಲ್ಲ, ಅಂತ ತುಂಬಾ ಆ್ಯಪ್ಗಳಿವೆ, ತುಂಬಾ ಆ್ಯಪ್ಗಳಲ್ಲಿ ಪ್ರೈವೇಸಿ ಇಲ್ಲ ಆದ್ರೂ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಆ ಕ್ಲಾಸ್ ನಲ್ಲಿ ಏನೋ ಬೇರೆನೆ ಪ್ರಸಾರವಾಯಿತು. ಹೌದು, ಅಂತದ್ದು ಕೆಲವೊಂದು ಅಶ್ಲೀಲ ಚಿತ್ರ ಪ್ರಸಾರವಾಯಿತು, ಇನ್ಸಿಡೆಂಟ್ಸ್ ಗಳು ಆಗಿದೆ ಅಂತ ಹೇಳಿ ಪ್ರಸಾರವಾಗಿದೆ. ಬಟ್ ನಾನು ಯೂಸ್ ಮಾಡಿದ್ದೇನೆ. ನಾನೊಂದು 25-30 ಕ್ಲಾಸ್ ತಗೊಂಡಿದ್ದೇನೆ ಫಸ್ಟ್ ಇಯರ್ಸ್ ಗೆ, ಸೆಕೆಂಡ್ ಇಯರ್ ಇಂಜಿನಿಯರ್ಸ್ ಸ್ಟೂಡೆಂಟ್ಸ್ ಗೆ. ನನಗೆ ಯಾವತ್ತೂ ಅಂತ ಅನುಭವ ಆಗಲಿಲ್ಲ, ಎಲ್ಲೋ ಒಂದು ಕಡೆ ಆಗಿರ್ಬೋದು. ಹಲೋ 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 ಹಲೋ, ಯಾರು, ಎಲ್ಲಿಂದ? ಹಲೋ ಸರ್, ನಾನು ಗ್ಲಾಡ್ಸನ್, ವಿಟ್ಲದಿಂದ ಸರ್. ವಿಟ್ಲದಿಂದ ಗ್ಲಾಡ್ಸನ್, ಹೇಳಿ ಸರ್, ಹೇಳಿ. ಈಗ ಸರ್ ನಾನೀಗ ಸೆಕೆಂಡ್ ಇಯರ್ ಕಲಿತಿದ್ದೇನೆ ಸರ್. ನಮ್ಗೆ ಈಗ ಸೆಕೆಂಡ್ ಇಯರ್ PUC ಡಿಗ್ರಿ ಇಂಜಿನಿಯರಿಂಗ್. ಯಾವುದು ಇಂಜಿನಿಯರಿಂಗ್ ಸರ್? ಇಂಜಿನಿಯರಿಂಗ್ ಯಾವ ವಿಭಾಗ? ಸೆಕೆಂಡ್ ಇಯರ್, 4th ಸೆಮಿಸ್ಟರ್ ಕಲಿತಿದ್ದೇನೆ. ವಿಭಾಗ ವಿಭಾಗ ಬ್ರಾಂಚ್ ಯಾವುದು? ಬ್ರಾಂಚ್ ಯಾವುದು? ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್, ಹಾ ಹೇಳಿ ಸರ್. ನಾನು 2 months ನಮ್ಗೆ ಈಗ ಆನ್ಲೈನ್ ಕ್ಲಾಸ್ ಎಲ್ಲ ಆಗ್ತುಂಟು ಸರ್. ನಮ್ದು ಹಳ್ಳಿ ಸರ್, ನಮ್ದು ಇಲ್ಲಿ ಸಿಗುದು 3G ಹೋಗ್ತದೆ ಸರ್, 4G ಇಲ್ಲಿ ಕನಸು, ಇಲ್ಲಿ 4G ಸಿಗುದಿಲ್ಲ ಸರ್. ಅಂದ್ರೆ ಸರ್ ಈಗ 2 months ಕ್ಲಾಸ್ ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಅವ್ರು ಎಕ್ಸಾಮ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಸರ್. ಅಂದ್ರೆ ನಮ್ದು ಎಂತ ಅಂತ ಹೇಳಿದೆ ಸರ್, ನಮ್ಗೆ 2 months ನಾವು ಕಾಲೇಜ್ ಫೀಸ್ ಕಟ್ಟಿ, 2 months ಕ್ಲಾಸ್ ಆಗ್ಲಿ, 1 month ರಜೆ ಹೋಗ್ಲಿ ಸರ್, ಮತ್ತೆ ಎಕ್ಸಾಮ್ ಆಗ್ಲಿ ಸರ್, ಅದಕ್ಕೆ ಆಬ್ಜೆಕ್ಷನ್ ಇಲ್ಲ ನಮ್ಗೆ ಸರ್. ಇಲ್ಲ ಸರ್, ಇವರು ನೀವು ನಿಮ್ಮ HOD ಅಥವಾ ಲೆಕ್ಚರರ್ಸ್ ಸಂಬಂಧಪಟ್ಟವರಂತೆ ಮಾತನಾಡಿದಿರಾ ಈ ಬಗ್ಗೆ, ಸಮಸ್ಯೆ ಹೇಳಿದಿರಾ? ಇಲ್ಲ ಸರ್, ಅವರೀಗ ನಮ್ಮ ಸ್ಪಂದಿಸ್ತಾರೆ, ನಿಮ್ಮದು ಪ್ರಾಬ್ಲಮ್, ನಿಮ್ದು ಅದು ಇಂಟರ್ನಲ್ ಪ್ರಾಬ್ಲಮ್ ಗೊತ್ತಾಗ್ತದೆ.
ಯೂಟ್ಯೂಬ್ ಲಿಂಕ್ ಎಲ್ಲ ಆಗ್ತದೆ ಸರ್, ಅಂದ್ರೆ ಅದು ಎಷ್ಟು ಅರ್ಥ ಆಗೋದು ಕಮ್ಮಿ ಸರ್, ಅದು ಎಷ್ಟಾದ್ರು ಸರ್ ಅರ್ಥ ಆಗೋದು ಕಮ್ಮಿ. ಪ್ರೊಫೆಸರ್ ಏನ್ ಹೇಳ್ತೀರಿ? ನಾವು ಈಗಾಗಲೇ ಇದರ ಬಗ್ಗೆ ಡಿಸ್ಕಷನ್ ಮಾಡಿದೆವು. ಗ್ರಹಿಕೆಗೆ ಸ್ವಲ್ಪ ಕಷ್ಟ ಉಂಟು, ಬಟ್ ಈ ನಮ್ಮ ಈಗಿನ ಪರಿಸ್ಥಿತಿಯೇ ಹೇಗುಂಟು ನಿಮಗೆ ಗೊತ್ತುಂಟು. ಈಗ ಕಾಲೇಜ್ಗಳನ್ನು ಓಪನ್ ಮಾಡಿ ನಿಮಗೆ ಕ್ಲಾಸ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರು ಫೀಸ್ ಕಟ್ಟಿದ್ದಾರೆ, 2 ತಿಂಗಳ ಪಾಠ ಆಗಲಿಲ್ಲ. ಅದು ಸರಿ, ಅದು ನಮಗೂ ಅರ್ಥ ಆಗ್ತದೆ, ಅದು ನಮಗೂ ಅರ್ಥ ಇದೆ. ಇದು ಒಂದು 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 ವ್ಯವಸ್ಥೆ ಅಂತ ಇರುವಾಗ ಈಗ ನೀವು ಆಗ ಹೇಳಿದ್ರೆ ಫೀಸ್ ವೇವ್ ಮಾಡಬೇಕು ಅಂತೇಳಿ. ಈಗ ಫೀಸ್ ವೇವ್ ಮಾಡಬೇಕಂದ್ರೆ ಒಂದು ಮ್ಯಾನೇಜ್ಮೆಂಟ್ಗೂ ಒಂದು ಇಷ್ಟೇ ಅಂತ ಖರ್ಚು ಇರ್ತದೆ. ಬಂದ ಫೀಸಲ್ಲಿ ಆಲ್ಮೋಸ್ಟ್ 50% ಸ್ಯಾಲ್ರಿಗೆ ಅಂತಲೇ ಹೋಗ್ತದೆ, ಅದರಲ್ಲಿ ಒಂದು 25% ಡಿಪ್ರಿಷಿಯೇಷನ್ ಹಾಗೀಗೆ ಅಂತೇಳಿ ಪ್ರಾಫಿಟ್ ಇರುವುದು ಸ್ವಲ್ಪ. ಹಾಗಂತೇಳಿ ಅದೊಂದು ದೊಡ್ಡ ಪ್ರಾಫಿಟೇಬಲ್ ಬಿಸ್ನೆಸ್ ಅಲ್ಲ ಎಜುಕೇಷನ್. ಪ್ರಾಫಿಟ್ ಕೆಲವರಿಗೆ ಆಗ್ಬೋದು, ಕೆಲವರು ಲಾಸಲ್ಲಿ ಇದ್ದವರು ಇದ್ದಾರೆ, ತುಂಬ ಕಾಲೇಜುಗಳು ಬಂದು ಕೂಡ ಆಗ್ತಾ ಉಂಟು. ಸೊ ಕಟ್ಟಿದ ಫೀಸ್ ಅನ್ನ ಹಿಂದೆ ಕೊಡ್ಲಿಕ್ಕೆ ಗ್ಲಾಡ್ಸನ್ ಏನ್ ಹೇಳಿದ್ರಿ? ಈಗ ಗ್ಲಾಡ್ಸನ್ ಗೆ ಈಗ ನಾವು ಎಂತ ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಸ್ವಲ್ಪ ತಡೀರಿ, ಒಂದು ವಾರ ತಡೀರಿ. ಈಗ ಅಂದ್ರೆ ಗವರ್ಮೆಂಟ್ ಮೇಲೆ ಒಂದು ಹೋಪ್ ಉಂಟು. ಈಗ ಕೃಷ್ಣನ್ ಅವರು ಹೇಳಿದ ಹಾಗೆ ಡೈರೆಕ್ಟ್ ಪ್ರಮೋಷನ್ಸ್ ಬೇಕು, ಇಂಥ ಎಲ್ಲ ಕಷ್ಟಗಳು ಉಂಟಂತೇಳಿ ಅವರ ಧ್ವನಿಯನ್ನು ಈಗ ಆಲ್ರೆಡಿ ಹೇಳಿದ್ದಾರೆ. ನಮಗೂ ಒಂಥರ ಸಾಫ್ಟ್ ಕಾರ್ನರ್ ಇದೆ ಸ್ಟೂಡೆಂಟ್ಸ್. ಸರಿ 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 ಗ್ಲಾಡ್ಸನ್, ಥ್ಯಾಂಕ್ ಯು. ಈಗ ಪ್ರೊಫೆಸರ್ ಸಾಹೇಬ್ರೇ, ಈ ಆನ್ಲೈನ್ ಕ್ಲಾಸಸ್ ನೀವು ಮಾಡಿದ್ರಿ, ನೀವೇನು ಹೇಳಿದ್ರಿ 30 ತನಕ ಕ್ಲಾಸ್ ಮಾಡಿದ್ರಿ ಅಂತ ಹೇಳಿದಿರಿ. ಈಗ ಆನ್ಲೈನ್ ಎಕ್ಸಾಮ್ಸ್ ಬರ್ತಾ ಇವೆ, MIT ಅವರಿಗೆ ಆಲ್ರೆಡಿ ಅವರು ಎಂತ ಈಗ ಮಹೇಶ್ ಅವರು ಹೇಳಿದರು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತೇಳಿ. ಆನ್ಲೈನ್ ಎಕ್ಸಾಮ್ಸ್ ಯಾಕೆ ಬೇಕು? ಈಗ ಎಕ್ಸಾಮ್ಸ್ ಯಾಕೆ ಬೇಕಂತ ನೀವು ಒಂದು ಪ್ರಶ್ನೆ ಕೇಳುವುದಾದ್ರೆ, ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯೇ ಪರೀಕ್ಷೆಗಳ ಮೇಲೆ ಉಂಟು. ನಿಮ್ಗೆ ಗೊತ್ತುಂಟು, 10th ಒಂದು ರಿಸಲ್ಟ್ ಬರುವಾಗ ಹೇಗೆ ಈ ಮಾಧ್ಯಮಗಳು ಅದನ್ನು ಒಂದು ಗ್ಲೋರಿಫೈ ಮಾಡ್ತಾ ಅಂತ ನಿಮಗೆ ಎಲ್ಲ ಗೊತ್ತುಂಟು, ನೀವು ಶಿಕ್ಷಕರೇ. ಅದು ಒಂದು ತಪ್ಪು, ಅದೇ ನಮ್ಮ ದೊಡ್ಡ ತಪ್ಪು. ಶಿಕ್ಷಣದ ಮೇಲೆ, ಪರೀಕ್ಷೆ ಮೇಲೆ ನಾವು ಅದನ್ನು ನೋಡುವಂತದ್ದು. ಯಾಕೆಂದ್ರೆ ಜಿಲ್ಲಾವಾರು ರ್ಯಾಂಕಿಂಗ್, ಜಿಲ್ಲಾವಾರು ರ್ಯಾಂಕಿಂಗ್, ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ, ಪ್ರಥಮ ಸ್ಥಾನದಲ್ಲಿ ಉಡುಪಿಗೆ, ಉಡುಪಿಗೆ 1ನೇ ಸ್ಥಾನ, ಅದು ಅದು ದೊಡ್ಡ ತಪ್ಪು ಒಂದು. ಇನ್ನೊಂದು, ಈಗ ಇಂಜಿನಿಯರಿಂಗ್ ಬಗ್ಗೆ ಫೋಕಸ್ ಮಾಡಿ ನಾವು ಹೇಳುವುದಾದ್ರೆ, ಈಗ ಇಂಜಿನಿಯರಿಂಗ್ ಮಾಡಿ ಈಗ 10 CGPA ತಗೊಂಡವನು ಕೂಡ ಕೆಲವೊಮ್ಮೆ ಒಂದು ಒಳ್ಳೆ ಕೆಲಸ ಅವನಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಒಂದು 8 or 7 CGPA ಇದ್ದವನು ಭಾರಿ ಒಂದು ನಾಲೆಜ್ ಇಂದ ಒಂದು ಒಳ್ಳೆ ಕೆಲಸವನ್ನು ಹುಡುಕಿದಂತ ನಿದರ್ಶನಗಳು ಬೇಕಾದಷ್ಟು. ಕರೆ ತೆಗೆದುಕೊಳ್ಳುವ. ಹಲೋ 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 ಸರ್, ಅನ್ವಿತ್ ಅಂತ ಮಂಗಳೂರಿಂದ ಹೇಳು. ಅನ್ವಿತ್, ಅದೇ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾತನಾಡಿ. ಅದೇ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಎಲ್ಲರಿಗೆ, ವಿದ್ಯಾರ್ಥಿಗಳಿಗೆ. ಬಟ್ ಸರ್ಕಾರ ಅದರ ಬಗ್ಗೆ ಏನು ಮಾಹಿತಿ ಕೊಡ್ಲಿಲ್ಲ. ಇವತ್ತು ಕೆಲವು ಕಾಲೇಜಿನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಂದಿನ ವರ್ಷದ್ದು ಕ್ಲಾಸಸ್ ತಗೊಳ್ತೇವೆ, ಫೀಸ್ ಕಟ್ಟಿ, ಆತರ ಹೇಳ್ತಿದ್ದಾರೆ ಕೆಲವು ಕಾಲೇಜಸ್ ಅಲ್ಲಿ. ನೋಡಿ, ಇಲ್ಲಿ NICU ನ ಜಿಲ್ಲಾಧ್ಯಕ್ಷರು ಇದ್ದಾರೆ ಕೃಷ್ಣನ್, ಗೊತ್ತು ಗೊತ್ತು, ನನ್ನ ಫ್ರೆಂಡ್ ಅವರು, ಆತ್ಮೀಯರು. ನೀವೆಲ್ಲ ಯುವಕರು ಸೇರಿ ಏನಾದರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಅಂದ್ರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕಷ್ಟ ಅದನ್ನು ಹೇಳಬೇಕು. ಹೌದೌದು, ನಾವು ವಿದ್ಯಾರ್ಥಿಗಳು ಹೇಳ್ತೇವೆ, ಬಟ್ ಅದು ಸರ್ಕಾರಕ್ಕೆ ಮುಟ್ತಾ ಇಲ್ಲ. ಯಾಕಂದ್ರೆ ಯಾವ ಸರ್ಕಾರ ಮುಟ್ಟಿಸ್ಲಿಕ್ಕೆ ಇವರು ಇದ್ದಾರೆ ಹೇಳ್ತಾರೆ ನೋಡಿ. ಕೃಷ್ಣನ್ ಹೇಳಿ. ಹಲೋ ಬ್ರದರ್ ಅನ್ವಿತ್. ಯಾ ಅನ್ವಿತ್, ಈಗ ಈಗಾಗಲೇ NSU ಇಂದ ಸಾಕಷ್ಟು ಮೆಮೊರಾಂಡಮ್ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ, ಟ್ವಿಟರ್ ಮುಖಾಂತರ ಕೂಡ ಬೇರೆ ಬೇರೆ ಮುಖಾಂತರ ನಾವು ಸರ್ಕಾರಕ್ಕೆ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ನನ್ನ ರಿಕ್ವೆಸ್ಟ್ ಗೌರ್ಮೆಂಟ್ಗೆ ಅದೇ, ಈ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡಬೇಕು, ಮತ್ತೆ ಸ್ಪೆಷಲಿ ಫೀಸ್, ನಾವು ಫೀಸ್ ಈ ಡೊನೇಷನ್ ತಗೊಳ್ಳಿ. ಇವತ್ತು 3ನೇ ಕಾಲೇಜಲ್ಲಿ ಏನ್ ಹೇಳಿದಾರೆ ಅಂದ್ರೆ, ನೆಕ್ಸ್ಟ್ ಸೆಮ್ ಇದ್ದು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಸೆಮ್, ಈ ಸೆಮ್ ಎಕ್ಸಾಮ್ ಆಗಿಲ್ಲ, ಅವ್ರು ಹೇಗೆ ನೆಕ್ಸ್ಟ್ ಸೆಮ್ ಇದ್ದು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕ್ಲಾಸಸ್ ಅಲ್ಲಿ? ಪ್ರಾಬ್ಲಮ್ ಅಲ್ವಾ, ಈ ಸೆಮ್ ಎಕ್ಸಾಮ್ ಆಗದೆ ಗವರ್ಮೆಂಟ್ ಏನು ನಿರ್ಧಾರ ಕೊಡೋದು, ಆ ತರ ಕ್ಲಾಸಸ್ ಮಾಡಕ್ ಆಗಲ್ಲ. ಅದು ಪ್ರೊಫೆಸರ್ನವರಿಗೆ ಸಂಬಳ ಕೊಡಬೇಕಲ್ಲ, ಸುಮ್ಮನೆ ಸಂಬಳ ಕೊಡ್ಲಿಕ್ಕಾಗತ್ತಾ? ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಯೋಚನೆ ಮಾಡುತ್ತದೆ, ಧರ್ಮಕ್ಕೆ ಸಂಬಳ ಕೊಡೋದು ಬೇಡ, ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ. ಈ ಸೆಮ್ ಇದ್ದು ಎಕ್ಸಾಮ್ ಆಗದೆ ನೆಕ್ಸ್ಟ್ ಸೆಮ್ ಇದ್ದು ಅದು ಬಿದ್ದು ಹೋಗಿಲ್ಲ, ಅದು ಬಿದ್ದು ಹೋಗಿಲ್ಲ. ಬಹುಶಃ ಈ ಸಗ್ಸ ಎಕ್ಸಾಮ್ ಇದು ಮಾಫಿ ಆಗುತ್ತಾ ಸರ್? ಆಗುವ ಸಾಧ್ಯತೆಗಳು. ಒಂದು ವಾರ ಕಾದು ನೋಡಿ ಅಂತ ಹೇಳ್ತಿದ್ದಾರೆ ಪ್ರೊಫೆಸರ್. ಅದೇ ಹೌದೌದು, ಸರ್ಕ್ಯುಲರ್ ಕೊಟ್ಟಿದೆ, ವಿಟಿಯು ಅಫಿಷಿಯಲಿ ಸರ್ಕ್ಯುಲರ್ ಕೊಟ್ಟಿದೆ. VC ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ವಾರ ಕಾದು ನಿಲ್ಲಿ, June 1st ಅಲ್ಲಿ ನಿಮ್ಗೆ ಸರಿಯಾಗಿ ಸರ್ಕಾರದ ಏನು ಒಂದು ನಿರ್ಧಾರ ಇದೆ ಅದನ್ನ ನಾವು ಹೇಳ್ತೇವೆ ಅಂತ ಅವರು ಹೇಳಿದ್ದಾರೆ. ಸೊ ಇವ್ರು ಒಂದು ವಾರ ಏನಿದ್ರು ವೈಟ್ ಮಾಡಬೇಕು. ಆಮೇಲೆ ಕೃಷ್ಣನ್ ಅವರು ಹೇಳಿದಾಗೆ ಖಂಡಿತವಾಗಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿ ಇವರ ಈ ಕಷ್ಟಗಳನ್ನ ಅವರಿಗೆ ತಲುಪಿಸಿ ಏನಾದ್ರು ಒಂದು ಪರಿಹಾರ ಕಂಡುಕೊಳ್ಬೇಕು. ಸರಿ ಅನ್ವಿತ್, ಥ್ಯಾಂಕ್ ಯು. ಈಗ ಸರ್ ಮೆಲ್ವಿನ್ ಸರ್, 1ರಿಂದ 9ನೇ ತರಗತಿಗೆ ಪ್ರಮೋಟ್ ಮಾಡಿದ್ರು ಡೈರೆಕ್ಟ್ ಅವರ
ಪೂರ್ವ ಫಲಿತಾಂಶವನ್ನು ನೋಡಿ ಏನಾಗಿದೆ ಅದರ ಮೇಲೆ ಹೊಂದಿಕೊಂಡು ನೀವು ಪ್ರಮೋಟ್ ಮಾಡಿ ಅಂತ ಹೇಳಿ. ಈಗ ಹತ್ತನೇ ತರಗತಿಗೆ ಕೆಲವು ಶಾಲೆಗಳಲ್ಲಿ 3 ಪ್ರಿಪರೇಟರಿ ಎಕ್ಸಾಮ್ ಆಗಿದೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳು. ಕೆಲವು ಶಾಲೆಗಳಲ್ಲಿ 5 ಆಗಿದೆ, ಶೇಕಡ 100 ಬೇಕು ಅಂತ ಹೇಳಿ ಹಠ ಮಾಡುವ ಶಾಲೆಗಳು 5-6 ಪರೀಕ್ಷೆಗಳು ಮಾಡಿವೆ, ನೈಟ್ ಕ್ಲಾಸ್ಗಳು ಮಾಡಿವೆ, ಬೆಳಿಗ್ಗೆ ಕ್ಲಾಸ್, ಸಂಜೆ ಕ್ಲಾಸ್. ಸರಿ, ಇಂಥ ಇದರಲ್ಲಿ ಅದು ಕೂಡ ಪ್ರಿಪರೇಟರಿ ಫಲಿತಾಂಶ ನೋಡಿಕೊಂಡು ಈ ಸರಿ ಕೊರೋನಾ COVID-19 ಬಗ್ಗೆ ಒಂದು ಪ್ರಮೋಟ್ ಮಾಡಬಹುದಲ್ಲ ಸರ್? ಕೊಡಬಹುದು. ನನ್ನ ಸ್ವಂತ ಅನಿಸಿಕೆ, ಯುಸಿಯಲ್ಲಿ ಖಾಲಿ ಒಂದು ಸಬ್ಜೆಕ್ಟ್ ಉಳಿದಿದೆ, ಅದು ಅಗತ್ಯ ಇರ್ಲಿಕ್ಕಿಲ್ಲ. ಅಂದ್ರೆ ಅದನ್ನು ಒಂದು ತೆಗೆದುಬಿಟ್ಟು ಉಳಿದ ಆದದಕ್ಕೆ ಮೌಲ್ಯಮಾಪನ ಮಾಡಿ ಮಾರ್ಕ್ಸ್ ಕೊಟ್ರೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಸರ್, ಇನ್ನೊಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ರಫೈಲ್ ಡಿಸೋಜ ಒಮನ್ನಿಂದ ಮಾತನಾಡುತ್ತಿದ್ದೀನಿ. ರಫೈಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಮನ್, ಹೊರದೇಶದಿಂದ ಮಾಡ್ತಾ ಇದ್ದೀವಿ, ಹೇಳಿ ಹೇಳಿ ಹೇಳಿ. ನಂದು ಕ್ವಶನ್ ಮೆಲ್ವಿನ್ ಸರಿಗೆ, ಇದು ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ವರ್ಷ ಪ್ಲೇಸ್ಮೆಂಟ್ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಅಂದ್ರೆ ಸದ್ಯದ ಸಿಚುವೇಶನ್ ನಲ್ಲಿ ಯಾವುದರ ಮೇಲೆ ಹೇಗೆ ಪ್ರಭಾವ ಬೀರುವುದು? ಪ್ಲೇಸ್ಮೆಂಟ್, ಪ್ಲೇಸ್ಮೆಂಟ್ ಹೌದು. ಸರ್, ನಿಮ್ಮ ಕರೆಯನ್ನ ಕಟ್ ಮಾಡ್ತೇನೆ ನಾವು, ತಾವು ಮೊಬೈಲ್ ನಲ್ಲಿ ಅಥವಾ ಆ್ಯಪ್ ನಲ್ಲಿ ನಮ್ಮ ಕಾರ್ಯಕ್ರಮ ನೋಡಿ. ಸರ್, ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗಿ ಇದರ ಮೇಲೆ ತುಂಬಾ ಗಾಢವಾದ ಒಂದು ಪ್ರಭಾವನ ಬೀರ್ಬೋದಂತ ಈಗಾಗಲೇ ನಮಗೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈಗ ಹೊಸಬರನ್ನ ಸೇರಿಸುವುದು ಬಿಡಿ, ಇದ್ದವರನ್ನೇ ಈಗ ಮನೆಗೆ ಕಳಿಸ್ಲಿಕ್ಕೆ ಸಾಕಷ್ಟು ಕಂಪನಿಗಳು ಸಾಕಷ್ಟು ಕಂಪನಿಗಳು ಕಳಿಸಿ ಆಯ್ತು ಸರ್. ಅಲ್ಲ, ಗವರ್ಮೆಂಟೇ ಈಗ ಇವರನ್ನ ಹೋಮ್ ಗಾರ್ಡ್ಸ್, ಇವತ್ತು ಪೇಪರ್ ಅಲ್ಲಿ ನೋಡಿದೆ ಎಷ್ಟು 1000 ಹೋಮ್ ಗಾರ್ಡ್ಸ್ ಅನ್ನ ಕಳಿಸಿದೆ. ಇವತ್ತಿನ ಪೇಪರ್ ನಲ್ಲಿ ಇದೆ, KSRTC ಅವರ ಎಷ್ಟು ಇವರನ್ನ ಕಡ್ಡಾಯ ರಜೆಯ ಮೇಲೆ ವೇತನ ರಹಿತವಾಗಿ ಕಳಿಸ್ತಾ ಇದ್ದಾರೆ. ಸೊ ಹಾಗೆ ಇರುವಾಗ ಈಗ ಹೊಸ ಕೆಲಸದ ಒಂದು ಹೊಸ ಉದ್ಯೋಗ ಸೃಷ್ಟಿ ಏನಿದೆ ಅದು ಖಂಡಿತವಾಗಿ ಕುಂಠಿತವಾಗಬಹುದಂತ ಒಂದು ನಮಗೆ ಈ ಅನಿಸಿಕೆ ಇದೆ. ಸೊ ಕ್ವೈಟ್ ಬ್ಯಾಡ್ ಲಕ್, ಕಾಂಟ್ ಹೆಲ್ಪ್, ಏನು ಮಾಡೋಕ್ಕಾಗೋದಿಲ್ಲ. ಒಂದು ಒಳ್ಳೆಯ ದಿನಗಳು ಬರ್ಬೋದು, ಖಂಡಿತವಾಗಿ ಒಳ್ಳೆಯ ದಿನಗಳು ಬರ್ಬೋದು. ನಾವು ಅದನ್ನು ನಿರಾಶಾದಾಯಕವಾಗಿ ತಗೊಳ್ಬೇಕಂತ ಏನಿಲ್ಲ, ಒಳ್ಳೆಯ ದಿನಗಳು ಬರ್ಬೋದು. ಸರ್, ಇನ್ನೊಂದು ಕರೆ ತೆಗೆದುಕೊಳ್ಳುವ. ಹಲೋ 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 ಹೇಳಿ. ಹಲೋ, ನಾನು ಪವನ್ ಅಂತ ಮಂಗಳೂರಿಂದ. ಪವನ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ ಸರ್. ನನ್ಗೆ ಇಲ್ಲಿ ಇವತ್ತು ಈ ಡಿಬೇಟ್ ಅಲ್ಲಿ ಒಂದು ವಿಷಯ ಹೇಳ್ಬೇಕಂತ ಬಯಸ್ತೇನೆ ನಾನು. ಹೇಳಿ ಹೇಳಿ ಹೇಳಿ. ನೋಡಿ ಸರ್, ಈಗ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಉಂಟು, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂಚೂರು ಏರುಪೇರಾಗ್ತಾ ಇದೆ. ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ನೇರವಾಗಿ ಮಾತಾಡಿ. ನೋಡಿ, ಈಗ ನಮ್ಮ ಸೆಮ್ ಎಕ್ಸಾಮ್ಸ್ ಆಗ್ಲಿಲ್ಲ, ಇನ್ನು ಕೆಲವ್ರದ್ದು ಎಕ್ಸಾಮ್ಸ್ ಬಾಕಿ ಉಂಟು. ಆದ್ರೆ ಇಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಎಂತ ಮಾಡ್ತಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಇದು ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ. ಈ ಸಿಚುವೇಶನ್ ಅಲ್ಲಿ ಇಲ್ಲಿ ಕೆಲವರಿಗೆ ದೊಡ್ಡ ಕಾಲೇಜ್ ಅಲ್ಲಿ ಕಲಿತಿದ್ದಾರೆ ಅಂತ ಕೂಡ್ಲೆ ಎಲ್ರೂ ದೊಡ್ಡವರು ತುಂಬಾ ಹಣದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರಿಗೆ ಕೂಡ ತುಂಬಾ ಕಷ್ಟ ಇರ್ತದೆ, ಹೌದಲ್ವಾ? ಹೌದು, ಎಜುಕೇಶನ್ ಲೋನ್ ಪಡೆದುಕೊಂಡು ಕಲಿತಿದ್ದಾರೆ ಸರ್. ಸರಿ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಕ್ರಿಶ್ಚಿಯನ್, ಉತ್ತರಿಸಿ. ಈಗಾಗಲೇ ನಾವು ನಮ್ಮ DC ಅವರಿಗೆ ಆಗ್ರಹ ಕೊಟ್ಟಿದ್ದೇವೆ, ಈ ಸೆಮಿಸ್ಟರ್ ಸರ್ಕಾರ ಏನು ಫೀಸ್ ನಿರ್ಧರಿಸಿ, ಸರ್ಕಾರ ಇಸ್ರೋವರೆಗೆ ಮಿನಿಮಮ್ ಫೀಸ್ ಏನು ತೆಗೆದುಕೊಳ್ಳಲಿಕ್ಕಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಆದರೂ ಕೂಡ ಕೆಲವು ಖಾಸಗಿ ಸಂಸ್ಥೆಗಳು ಪಡೆದುಕೊಳ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಇದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಪೇ ಮಾಡುತ್ತಿರುವಂತಹ ಅನ್ಏಡೆಡ್ ಇದರಲ್ಲಿ ಪೇ ಮಾಡುವಂತಹ ಸಿಬ್ಬಂದಿ ಇದೆ, ಸ್ಟಾಫ್ ಇದೆ, ಅವರಿಗೆ ಸಂಬಳ ಕೊಡಬೇಕು, ಅವರು ಬದುಕಬೇಕು. ಯಾಕಂದರೆ ಅವರ ಫ್ಯಾಮಿಲಿ ಆ ಸಂಬಳದ ಮೇಲೆ ಡಿಪೆಂಡ್ ಆಗಿದೆ. ಸೊ ಫೀಸ್ ಕಟ್ಟಿ ಅಂತ ಹೇಳಿ ಇದಕ್ಕೂ ಒಂದು ಕಾರಣ ಇದೆ. ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಎರಡು ಸೈಡ್ ಇಂದ ಕೂಡ ಇಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ ಸರ್? ನಾವು ಈಗ ಸೂಟೇಬಲ್ ವ್ಯಕ್ತಿ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಖಂಡಿತವಾಗಿ. ಈಗ ನಾನು ಆವಾಗಲೇ ಹೇಳಿದೆ, ಇದೆಲ್ಲ ಇಂಟರ್ ಲಿಂಕ್ ಅಂತ ಹೇಳಿ. ಸೊ ಈಗ ಏನಾಗಿದೆ, ಒಂದು ರಿಸಲ್ಟ್ ಇರಲಿ, ಆನ್ಲೈನ್ ಕ್ಲಾಸ್ ಇರಲಿ, ನಾಡಿದ್ದು ಹೊಸ ಸೆಮಿಸ್ಟರ್ ಸ್ಟಾರ್ಟ್ ಆಗಿ ಪುನಃ ಆನ್ಲೈನ್ ಕ್ಲಾಸಸ್ಗಳು ಇರುವುದು ಅಥವಾ ಫೀಸ್ ಕಟ್ಟೋದು, ಇದು ಒಂದಕ್ಕೊಂದು ಲಿಂಕ್. ಅಲ್ಲಿಂದ ಮ್ಯಾನೇಜ್ಮೆಂಟ್ಗೆ ಪ್ರಾಫಿಟ್, ಮ್ಯಾನೇಜ್ಮೆಂಟ್ ಪುನಃ ಅದನ್ನು ಸ್ಟಾಫಿಗೆ ಕೊಡ್ತಾರೆ. ಸೊ ಇಸ್ ಲೈಕ್ ಎವ್ರಿವೇರ್ ಇಟ್ ಈಸ್ ಲಿಂಕ್ಡ್. ಸೊ ಅದಿರುವಾಗ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಒಂದು ವೇಳೆ ಸಾಧ್ಯ ಇದ್ರೆ ಫೀಸ್ ಕಟ್ಬೋದು, ಫೀಸ್ ಕಟ್ಟುವುದರಲ್ಲಿ ಏನು ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಫೀಸ್ ಕಟ್ಟಲೇಬೇಕಲ್ಲ, ಕಟ್ಟಲೇಬೇಕು. ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ
ಹಲೋ ಸರ್. ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಾನು ಬೈಂದೂರಿಂದ ಮಾತಾಡ್ತಿದ್ದೇನೆ. ಡೆಲಿನಾ ಅಂತ ನನ್ನ ಹೆಸರು. ಹೇಳಿ ಡೆಲಿನಾ. ಹಾ ಸರ್, ಏನಂತ ಹೇಳಿದ್ರೆ ನಾನು ಫೈನಲ್ ಇಯರ್ ಬಿ ಕಾಮ್ ಓದ್ತಾ ಇದ್ದೇನೆ. ಸರಿ, ಸಂತೋಷ. ಹಾ ಸರ್, ಏನಂತ ಹೇಳಿದ್ರೆ ಇವಾಗ ಮೊದ್ಲು ಹೇಳಿದ್ರು ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಆನ್ಲೈನ್ ಕ್ಲಾಸಸ್ ನಮ್ ಮಾಡಿದ್ರು, ಸ್ವಲ್ಪ ಟೈಮ್ ಮಾಡಿದ್ರು. ಇವಾಗ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆರ್ಡರ್ ಬಂದಿತ್ತು ಅನ್ಸುತ್ತೆ ಮಾಡಬಾರ್ದು ಅಂತ. ಸೊ ಇವಾಗ ನಡೆಸ್ತಾ ಇಲ್ಲ ಅವರು. ನಮ್ ಬಂದಿರೋ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಫೈನಲ್ ಇಯರ್ಸ್ ಮಾತ್ರ ಎಕ್ಸಾಮ್ ಮಾಡ್ತೇವೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಕ್ಸಾಮ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ. ಸೊ ಇದು ಫೇಕ್ ನ್ಯೂಸ್. ಆರ್ ಯಾವ ಕಾಲೇಜ್ ನಿಮ್ದು? ಯಾವ ಕಾಲೇಜು? ನಾವೊಂದು ರಿಚರ್ಡನ್ ಮೇಡಮ್. ಗವರ್ಮೆಂಟ್ ಕಾಲೇಜ್? ಇಲ್ಲ ಸರ್, ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಕಾಲೇಜ್. ಈಗ ತಾನೇ ಪ್ರೊಫೆಸರ್ ಮೆಲ್ವಿನ್ ಕಸ್ಟನ್ ಅವರು ಹೇಳಿದ್ರು, ಒಂದು ವಾರ ಕಾದು ನಿಲ್ಲಿ, ಏನಾದರೂ ಒಂದು ಹೊಸ ವಿಚಾರ ಬರಬಹುದು ಅಂತ ಹೇಳಿ. ಬಹುಶಃ ನಿಮ್ಮ ಲೆಕ್ಚರ್ಸ್ಗಳಿಗೆ ಇದು ಮೊದಲೇ ಗೊತ್ತಾಗಿದೆ. ಏನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಲಿಕ್ಕಿಲ್ಲ, ಫೈನಲ್ ಇಯರ್ ಮಾತ್ರ ಆಗುತ್ತೆ, ಅದು ಫೈನಲ್ ಇಯರ್ ಕೂಡ ಆಗೋದು ಡೌಟ್ ಇದೆ ಅಂತ ಹೇಳಿ ನಮ್ಮ ಕೃಷ್ಣನ್ ಆಲ್ಮೇಡ ಅವರು ಹೇಳ್ತಾರೆ. ಹೇಳಿ. ಈಗಾಗಲೇ ಆಕ್ಚುಲಿ ಸರ್, ಮುಂದೆ ನಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಕಂಪ್ಲೀಟ್ ಆಗದೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸರ್? ಖಂಡಿತ. ಅದಕ್ಕೋಸ್ಕರ ಸರ್ಕಾರ ಚಿಂತನೆ ಮಾಡ್ತಾ ಇದೆ, ಫೈನಲ್ ಇಯರ್ ನವರಿಗೆ ಮಾತ್ರ ಎಕ್ಸಾಮ್ ಮಾಡುವ, ಪರೀಕ್ಷೆಯನ್ನು ಮಾಡುವ, ಉಳಿದವರಿಗೆ ಪರೀಕ್ಷೆ ಇಲ್ಲದೆ ಪ್ರಮೋಟ್ ಮಾಡುವ ಅಂತ ಹೇಳಿ ಈಗ ಯೂನಿಯನ್ ಮಿನಿಸ್ಟರ್. ನಿಮ್ಗೇನು ಆಸ್ ಎ ವಿದ್ಯಾರ್ಥಿ ನಿಮ್ಗೆ ಏನು ಅನಿಸ್ತದೆ, ಎಕ್ಸಾಮ್ಸ್ ಬೇಕಾ ಅಥವಾ ಫೈನಲ್ ಅವರಿಗೆ ಮಾತ್ರ ಇಡಬೇಕಾ? ಇಲ್ಲ ಸರ್, ಎಕ್ಸಾಮ್ ಮಾಡೋದಾದ್ರೆ ಎಲ್ಲರಿಗೂ ಎಕ್ಸಾಮ್ ಮಾಡ್ಲಿ. ಯಾಕೆ ಯಾಕೆ ಹಾಗೆ ಯಾಕೆ ನಿಮ್ಗೆ ಅನಿಸ್ತದೆ? ಅಲ್ಲ ಸರ್, ನಾವು ಕೂಡ ಸ್ಟೂಡೆಂಟ್, ಅವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಸ್ಟೂಡೆಂಟ್, ನಮ್ಮ ಮಾತ್ರ ಕೊರೋನಾ ಬರೋದಾ? ಅಲ್ಲ ಹಾಗಲ್ಲ, ಹಾಗಲ್ಲ ನೋಡಿ, ನಿಮ್ಗೆ ಈಗ ಪ್ರಮೋಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಏನಾದ್ರೂ ಮಾನ, ಒಂಬತ್ತನೇ ಅವರಿಗೆ ಪರೀಕ್ಷೆ ಬರೆಯದೆ ಪ್ರಮೋಟ್ ಮಾಡಲಾಗಿದೆ, ಹತ್ತನೇ ಅವರಿಗೆ ಮಾತ್ರ ಯಾಕೆ ಪಬ್ಲಿಕ್ ಪರೀಕ್ಷೆ ಮಾಡ್ಬೇಕಮ್ಮ? ಮತ್ತೆ ಹೌದು ಸರ್, ಇಲ್ಲ ಅಂತ ಹೇಳಲ್ಲ, ಆದ್ರೂ ಎಲ್ಲರಿಗೂ ಎಕ್ಸಾಮ್ ಮಾಡ್ಲಿ ಅಂತ. ಎಲ್ಲರಿಗೂ ಎಕ್ಸಾಮ್ ಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ನಾವು ಮೊದಲು ಡಿಬೇಟ್ ಅವರ್ ಮೊದಲು ನಾವು ಅದನ್ನೇ ಹೇಳಿದ್ದು, ನಮ್ಮ ಈಗ ಭಾರತದಲ್ಲಿ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಪರೀಕ್ಷೆ ಮಾಡಿ ಅಂಕ ನೋಡಿ ಅವನನ್ನ ಅವನು ತುಂಬಾ ಎಕ್ಸಾಮ್ಸ್ ಎಲ್ಲ ಅಲ್ಲ ಸರ್. ಯಾವುದು ಎಕ್ಸಾಮ್ಸ್ ಎಲ್ಲ ಅಲ್ಲ ಅಲ್ವಾ? ಭವಿಷ್ಯ ವಿದ್ಯಾರ್ಥಿ ಈಗ ಕ್ರಿಶ್ಚನ್ ಅಲ್ಮೇಡರ್ ಅವರು ತಾವು ಪರೀಕ್ಷೆ ಆನ್ಲೈನ್ ಪರೀಕ್ಷೆ ಯಾಕೆ ಬೇಕು ಅಂತ ಹೇಳಿದ್ರಿ, ಇವ್ರು ಆಗದಿಂದ ಬೇಡ ಅಂತ ಹೇಳ್ತಾರೆ, ಏನು ಕಾರಣ ಕೊಡ್ತೀರಿ ಕ್ರಿಶ್ಚನ್? ಈಗ ನಾವು ಎಸ್ ಎಸ್ ಎಲ್ ಸಿ ಬಗ್ಗೆ ಮಾತಾಡೋದಾದ್ರೆ, ನನ್ನ ಪ್ರಕಾರ ದೇಶ ಸೇಫ್ ಇರಬೇಕಾದ್ರೆ ಮೊದಲು ವಿದ್ಯಾರ್ಥಿಗಳು ಸೇಫ್ ಆಗಿರಬೇಕು. ಅದು ವಿದ್ಯಾರ್ಥಿಗಳು ಸೇಫ್ ಆಗಿದ್ರೆ ದೇಶ ಸೇಫ್ ಇದ್ದಾಗೆ. ಆದ್ರಿಂದ ಈಗ ಎಸ್ ಎಸ್ ಎಲ್ ಸಿ ಬರುವಾಗ ನಾವು ಅವರ ವಯಸ್ಸು ನೋಡಿದ್ರೆ 15-16 ವಯಸ್ಸಿನವರು. ಕೊರೋನಾ ಸ್ಟಾಟಿಸ್ಟಿಕ್ಸ್ ಹೇಳ್ತದೆ 15-16 ಏಜ್ ಅವರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಅಂತ, ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಆದ್ರಿಂದ ಇಂಥ ಸಮಯದಲ್ಲಿ ಆರೋಗ್ಯವನ್ನು ನೋಡದೆ ಎಕ್ಸಾಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಗಂದ ಮಾತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಆರೋಗ್ಯ ಎಲ್ಲ ಎಲ್ಲ, ಯಾಕೆಂದ್ರೆ ಫಸ್ಟ್ ಪ್ರಿಫರೆನ್ಸ್. ಈಗ ಮತ್ತೆ ಇನ್ನೊಂದು, ಎಸ್ ಎಸ್ ಎಲ್ ಸಿ ಬರುವಾಗ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯ ಎಸ್ ಎಲ್ ಸಿ ಗೆ ನಾವು ಈಗ ಎಕ್ಸಾಮ್ ಮಾಡಿದ್ರು ಕೂಡ ಆನ್ಲೈನ್ ಎಕ್ಸಾಮ್ಸ್ ಮಾಡೋದಿಲ್ಲ, ನೇರವಾಗಿ ಮಾಡ್ತೀವಿ. ಆನ್ಲೈನ್ ಎಕ್ಸಾಮ್ಸ್ ಯಾಕೆ ಬೇಡ ಅಂತ? ಈಗ ಯೂನಿವರ್ಸಿಟಿಗೆ ಬರುವಾಗ ಯಾಕೆ ಬೇಡ ಅಂತ ಹೇಳಿದ್ರೆ, ಕೆಲವರು ಈಗ ವಿದ್ಯಾರ್ಥಿಗಳು ಕೆಲವು ಯೂನಿವರ್ಸಿಟಿಗಳಲ್ಲಿ ಅವರಿಗೆ ಮೊದಲು ಬರೀ 2 ವಾರ ರಜೆ ಅಂತ ಮನೆ ಕಳಿಸಿದ್ರು. ಸರಿ, ಒಂದು ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗ ಇವರು 10th ಎಕ್ಸಾಮ್ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿ. ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ನಾನು ಜಾಯ್ ಡಿಸೂಸ, ಉಡುಪಿಯಿಂದ. ಹೇಳಿ ಜಾಯ್. ಈಗ 10th ಎಕ್ಸಾಮ್ಸ್ ಎಲ್ಲ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯಾರು? ಈಗ ಫೇಸ್ಬುಕ್ ಅದರಲ್ಲಿ ಎಲ್ಲ ಬರ್ತಿದೆ 10th ಎಕ್ಸಾಮ್ಸ್ ಪ್ರಮೋಟ್ ಮಾಡ್ಬೇಕಂತ. ಅಂದ್ರೆ ಎಕ್ಸಾಮ್ಸ್ ಮಾಡ್ಬೇಕು ಅಂತ ಬರ್ತದ? ಮಾಡದೆ. ಹೌದು, ಹೇಗೆ ಮಾಡುದು ಪ್ರಮೋಟ್? ಎಕ್ಸಾಮ್ ಮಾಡದೆ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿ. ಹೈಕೋರ್ಟ್ ಆರ್ಡರ್ ಕೊಟ್ಟಿದಲ್ಲ ಸರ್ 10th ಎಕ್ಸಾಮ್ ಮಗನ್ ಮಾಡ್ಲೇಬೇಕು ಅಂತ. ಆದ್ರೆ ನಮ್ ಎಲ್ಲರೂ ಹೇಳ್ತಾ ಇದ್ದಾರೆ 10th ಎಕ್ಸಾಮ್ ಪ್ರಮೋಟ್ ಮಾಡ್ಬೇಕು, ಪ್ರಮೋಟ್ ಇದ್ ಮಾಡ್ಬೇಕು ಎಕ್ಸಾಮ್ಸ್ ಮಾಡದೆ. ಅಲ್ಲೋ, 9th ಮಾಡಿದ್ರೆ 10th ಮಾಡಿ ಅಂತ. ಆದ್ರೆ 10th ಹೇಗೆ ಮಾಡುದು? ಒಂದೊಂದು 2-2 ವರ್ಷದಿಂದ ಡೈಲಿ ಓದ್ತಿದ್ದಾರೆ ಮಕ್ಕಳು, ಹಾಗೆ ಪ್ರಮೋಟ್ ಮಾಡಿ ಜಸ್ಟಿಫಿಕೇಶನ್ ಆಗ್ತಾರೆ ಅವ್ರು ಓದೋದಕ್ಕೆ? ಖಂಡಿತ ಆಗುದಿಲ್ಲ. ಪ್ರೊಫೆಸರ್ ಹೇಳ್ತಾರೆ ಆಗುದಿಲ್ಲ ಅಂತ ಹೇಳಿ, ಪೇರೆಂಟ್ಸ್ ಹೇಳ್ತಾರೆ ಇದು ಬೇಡ, ರಿಸ್ಕ್ ಬೇಡ, ನಾವು ಅವರನ್ನು ಪ್ರಮೋಟ್ ಮಾಡಿ ಅಂತ ಹೇಳಿ, ನೀವೇನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು?
ಪ್ರಮೋಟ್ ಆಗುದಿಲ್ಲ ಸರ್, ಪ್ರಮೋಟ್ ಯಾಕೆ ಮಾಡ್ಬೇಕು? ಇಷ್ಟು ಮಕ್ಕಳು ಓದ್ತಾ ಇದ್ದಾರೆ, ಒಂದೂವರೆ ವರ್ಷದಿಂದ ಡೈಲಿ ಓದ್ತಿದ್ದಾರೆ, ಈಗ ಪ್ರಮೋಟ್ ಮಾಡಿದ್ರೆ ಜಸ್ಟಿಫಿಕೇಶನ್ ಆಗುದಿಲ್ಲ. ಅಲ್ಲಿ ಮಾನದಂಡ ಇರುವುದಿಲ್ಲ, ಯಾರಿಗೆ ಎಷ್ಟು ಅಂಕಗಳು ಬರ್ತವೆ, ಏನು ಏನು ಮಾನದಂಡ ಇದೆ, ಯಾವ ಮಾನದಂಡದ ಮೇಲೆ ನೀವು ಅವರನ್ನ ಪ್ರಮೋಟ್ ಮಾಡ್ತೀವಿ, ಅದು ಒಂದು ಪ್ರಶ್ನೆ ಅಲ್ಲಿ ಉಳಿದುಕೊಳ್ತಾರೆ. ಈಗ ಇಂಜಿನಿಯರಿಂಗ್ ಅಲ್ಲಿ ಕೂಡ ಅದೇ ಒಂದು ಪ್ರಶ್ನೆ ಉಳಿದುಕೊಂಡಿದೆ, ನಾವು ಹೇಗೆ ಪ್ರಮೋಟ್ ಮಾಡಬೇಕು ಅಂತೇಳಿ. ಈಗ ಸರ್ ಇಡೀ ವರ್ಷ ಒಂದೂವರೆ ವರ್ಷ ಓದ್ತಾರೆ ಎಲ್ಲವೂ ಸರಿ, ಎಕ್ಸಾಮ್ ಟೈಮ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಆವಾಗ ಏನು ಮಾನದಂಡ ಮಾಡ್ತೀರಿ ನೀವು? ಈಗ ಬೇರೆ ಸಮಸ್ಯೆ ಈಗ ಓದುದು ಓದ್ತಾರಲ್ಲ ಮಕ್ಕಳು, 90% 99% ಮಕ್ಕಳು. ನಾನು ನಿಮ್ಮ ಇದ್ದೇನೆ ಸರ್, ನಾವು ಹಗಲಿಗೆ ಕ್ಲಾಸು, ರಾತ್ರಿಗೆ ಕ್ಲಾಸು, ಸಂಜೆಯ ಕ್ಲಾಸು, ನಮ್ಗೆ ಮಕ್ಕಳಿಗಿಂತ ಜಾಸ್ತಿ ನಮ್ಗೆ ಶಿಕ್ಷಕರಿಗೆ ಒತ್ತಡ ಬಿದ್ದಿದೆ ಎಸ್ ಎಲ್ ಸಿ. ನಾವು ಹೇಳುದು ಪರೀಕ್ಷೆ ಮಾಡ್ಬೇಕು ಅಂತ. ಅದೇ ನಾವು ಕೂಡ ಅದೇ ಪರೀಕ್ಷೆ ಮಾಡ್ಬೇಕಂತ ಹೇಳ್ತಿದ್ದೆ. ಆದರೆ ವಿದ್ಯಾರ್ಥಿಗಳ ಪರವಾಗಿ ಹೆಚ್ಚಿನ ಪೋಷಕರು ಎಕ್ಸಾಂಪಲ್ ಮಾಡಬಾರದು ಅಂತ ಹೇಳಿ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅಪೀಲ್ ಮಾಡಿದ್ದು ಸರ್. ಮಾಡಿದ್ದಾರೆ. ಸರಿ ಸರಿ ಸರಿ, ಥ್ಯಾಂಕ್ ಯು. ಹೇಳಿ ಸರ್, ಯಾಕೆ ಮಾಡಬಾರದು ಆನ್ಲೈನ್ ಎಕ್ಸಾಮ್? ಈಗ ಯೂನಿವರ್ಸಿಟಿಗಳು ಬರುವಾಗ ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಅವರಿಗೆ ಬರೀ 2 ವಾರ ರಜೆ 1 ವಾರ ರಜೆ ಅಂತ ಕಳಿಸಿದ್ರು. ಪಾಪ ಮಕ್ಕಳು ತಮ್ಮ ಲ್ಯಾಪ್ಟಾಪ್ಗಳು ಸ್ಟಡಿ ಮೆಟೀರಿಯಲ್ ಎಲ್ಲವನ್ನು ಹಾಸ್ಟೆಲಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ನನಗೆ ಸಾಕಷ್ಟು ಮೇಲ್ ಹಾಸ್ಟೆಲ್ಗಳಲ್ಲಿ ಕ್ವಾರಂಟೈನ್ ಆಗಿದೆ ಈಗ. ಹೌದು, ಸೊ ಅವರು ಈಗ ಆನ್ಲೈನ್ ಎಕ್ಸಾಮ್ ಬರಿಬೇಕಾದ್ರೆ ಸ್ಟಡಿ ಮೆಟೀರಿಯಲ್ ಇಲ್ಲದೆ ಲ್ಯಾಪ್ಟಾಪ್ಗಳು ಇಲ್ಲದೆ ಹೇಗೆ ಬರೆಯುವುದು, ಅಲ್ಲಿಂದ ತರುವುದು ಹೇಗೆ? ಅದು ಕೊರೋನಾ ಕ್ವಾರಂಟೈನ್ ಆಗಿದೆ. ಅದೇ ಅದು ಒಂದು ಪ್ರಶ್ನೆ. ಈಗ ಇನ್ನೊಂದು ಏನಂದ್ರೆ ಆನ್ಲೈನ್ ಎಕ್ಸಾಮ್ ಇನ್ನೊಂದು ಇದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ ಆಲ್ವಿನ್ ಸರ್, ನಮಸ್ತೆ. ನಾನು ಪ್ರವೀಣ್ ಡಿಸೋಜ್ ಅಂತ ನೀರ್ಮರ್ಗಿಂದ ಮಾತಾಡೋದು. ಹೇಳಿ ಸರ್ ಪ್ರವೀಣ್. ಸರ್ ಏನಂದ್ರೆ ಈಗ ಎಕ್ಸಾಮ್ ಮಾಡುದು ಕರೆಕ್ಟ್, ನಾನು ಇಲ್ಲ ಅಂತ ಹೇಳಲ್ಲ, ಎಕ್ಸಾಮ್ ಮಾಡುದು ಪರ್ಫೆಕ್ಟ್ಲಿ ಕರೆಕ್ಟ್. ಆದ್ರೆ ಇವಾಗ ಈ ಸಿಚುವೇಶನ್ ಅಲ್ಲಿ ಕೊರೋನಾ ವೈರಸ್ ಊರಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ದಿವಸಗಳು, ಈ ಟೈಮ್ ಅಲ್ಲಿ ಸರ್ ಡೇಟ್ ನೋಡದೆ June 25th ಎಸ್ ಎಲ್ ಸಿ ಎಕ್ಸಾಮ್, ಆಮೇಲೆ ಪಿ ಯು ಸಿ ದು ಈ ಡೇಟ್ಗೆ ಎಕ್ಸಾಮ್ ಮಾಡ್ಬೇಕಂತ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ, ಅದಕ್ಕೋಸ್ಕರ ಮಾಡ್ತಿದೆ. ಆದ್ರೆ ಮಕ್ಕಳಿಗೆ ಕೊರೋನಾ ಬಂದ್ರೆ ಯಾರು ಸೂಚನೆ ಕೊಡುವಾಗ ನಮ್ಮಲ್ಲಿ 73 ಇರಲಿಲ್ಲ, ಇವತ್ತು 73 ಸರ್ ಉಡುಪಿ ಜಿಲ್ಲೆಯಲ್ಲಿ. ಹೌದು, ಸೂಚನೆ ಕೊಡುವಾಗ್ಲಿ ಅಥವಾ ಹೈಕೋರ್ಟ್ ಆರ್ಡರ್ ಕೊಡುವಾಗ ಆ ದಿವಸ ಏನು ಇರೋದಿಲ್ಲ. ಹೌದು, ನಾಡಿದ್ದು June 25th ಯಾರು ಪ್ರೆಡಿಕ್ಷನ್ ಏನು ಹೇಳಿಕೊಳ್ಳಿಕ್ ಆಗುದಿಲ್ಲ. ಹೌದು. ಈಗ ನಿಮ್ಮ ಪ್ರಶ್ನೆ ಏನು? ನಾನು ಕೇಳೋ ಪ್ರಶ್ನೆ ಅಂದ್ರೆ ಮಕ್ಕಳಿಗೆ ಕೊರೋನಾ ವೈರಸ್ ಬಂದ್ರೆ ಯಾರು ರೆಸ್ಪಾನ್ಸಿಬಲ್? ಪ್ರೊಫೆಸರ್ ಮೆಲ್ವಿನ್ ಕಸ್ಟಲಿನೋ ಹೇಳಿ. ನೋಡಿ, ಈಗ ವೈರಸ್ ಹೇಗೆ ಬರ್ತದೆ, ಯಾರಿಗೆ ಬರ್ತದೆ ಎಂದು ಇಷ್ಟರವರೆಗೆ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಿದ್ರೆ ಈಗ ದೆಂದೂರುಕಟ್ಟೆಯಲ್ಲಿ ಒಬ್ರಿಗೆ ಕೊರೋನಾ ಪಾಸಿಟಿವ್ ಇತ್ತು, ಅವರ ಮನೆಯವರಿಗಾಗ್ಲಿ ಅವರು ತಿರುಗಾಡ ಜಾಗದಲ್ಲಿ ಯಾರೊಬ್ಬರಿಗೂ ಅದು ಪ್ರಸಾರ ಆಗ್ಲಿಲ್ಲ. ಹೌದಾ? ಸೊ ಆ ರೀತಿ ಇರುವಾಗ ಮತ್ತೆ ಕೆಲವೊಂದು ಕಡೆ ಈಗ ಕೆಲವು ಪೊಲೀಸರಿಗೂ ವೈರಸ್ ಅಟ್ಯಾಕ್ ಆಗಿದೆ. ಸೊ ಪೊಲೀಸ್ ಸ್ಟೇಷನ್ ಸೀಲ್ ಡೌನ್ ಆಗಿದೆ. ಎಷ್ಟು ಜಾಗ್ರತೆಯಲ್ಲಿ ಇದ್ರು ಕೂಡ ಎಷ್ಟೋ ಡಾಕ್ಟರ್ಸ್ ಗಳಿಗೆ ನರ್ಸ್ ಗಳಿಗೆ ಈ ಕೊರೋನಾ ಕಂಟಕ ಬಂದ್ಬಿಟ್ಟಿದೆ. ಸೊ ಹಾಗಿರುವಾಗ ಪ್ರವೀಣ್ರಿಗೆ ನೀವ್ ಏನ್ ಹೇಳ್ತೀರಿ, ಅವರ ಪರವಾಗಿ ನಿಲ್ತೀರಾ? ಅವರ ಪ್ರಶ್ನೆ ಅಂತ ಹೇಳಿದ್ರೆ, ನಾಳೆ ಎಕ್ಸಾಮಿಗೆ ಹೋದಂತ ಮಕ್ಕಳ ಆರೋಗ್ಯದ ಒಂದು ಇದರನ್ನ ರೆಸ್ಪಾನ್ಸಿಬಿಲಿಟಿ ಯಾರು ತೆಗೆದುಕೊಳ್ತಾರೆ? ಸರ್ಕಾರವೇ ಉತ್ತರಿಸಬೇಕು, ಯಾಕಂದ್ರೆ ಸರ್ಕಾರ ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿದೆ ಎಕ್ಸಾಮ್ ಈ ತರ ಮಾಡ್ಬೇಕು ಅಂತೇಳಿ. ಮೋಸ್ಟ್ಲಿ ಸರ್ಕಾರ ಮಾಡ್ಲಿಕ್ಕಿಲ್ಲ ಅಂತ ನನ್ಗೆ ಅನಿಸ್ತದೆ, ಯಾಕಂದ್ರೆ ಈ ಸಿಚುವೇಶನ್ ತುಂಬಾ ಈಗ ಹೊಸ್ತಾಗ್ತಾ ಹೋದ್ರೆ ಹಾಳಾಗ್ತಾ ಹೋದ್ರೆ ಪ್ರವೀಣ್ರವರೇ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈ ಕೊರೋನಾ ಇಫೆಕ್ಟ್ ಎಂಬುದು ಡಬಲ್ ಆಗುವಂತ ಪೀರಿಯಡ್ ಇದು, ಜೂನ್ ಮತ್ತು ಜುಲೈ ಅಂತ ಹೇಳಿ ಎಲ್ಲ ಜರ್ನಲ್ಸ್ಗಳು ಹೇಳ್ತಾ ಇವೆ, ಮೆಡಿಕಲ್ ಜರ್ನಲ್ಸ್. ಆ ಸಂದರ್ಭದಲ್ಲಿ ಬಹುಶಃ ಈ ಎಕ್ಸಾಮ್ಸ್ ಹಿಂದೆ ಹೋಗಬಹುದು ಅಥವಾ ರದ್ದು ಕೂಡ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಏನು ಕೂಡ ಹೇಳಲಿಕ್ಕೆ ಆಗುದಿಲ್ಲ, ಅದು ಸರ್ಕಾರದ ಮೇಲಿದೆ. ಹೌದು ಸರ್. ಮತ್ತೊಂದು ವಿಷಯ, ಈಗ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ ಫಸ್ಟ್ ಇಂದ LKG UKG ರದ್ದು ಮಾಡ್ತಾರೆ, ಫಸ್ಟ್ ಇಂದ ಫಿಫ್ತ್ ವರೆಗೆ ಆಗಸ್ಟ್ ಇಂದ ಸ್ಕೂಲ್ ಮಾಡ್ತಾರೆ. ಈ ಮಕ್ಕಳಿಗೆ ಮಾಸ್ಕ್ ನಾವು ಮನೆಯಲ್ಲಿ ಹೇಳ್ಕೊಡ್ಬೋದು, ಮಗು ಮಾಸ್ಕ್ ಹಾಕ್ಬೇಕು ಹೊರಗೆ ಹೋದ್ರೆ. ಸ್ಕೂಲ್ಗೆ ಹೋದ ನಂತರ ಫ್ರೆಂಡ್ಸ್ ಮಕ್ಕಳಿಗೆ ನಾವು ಹೇಳಿಕೊಳ್ಳಿಕ್ಕೆ ಆಗ್ತದಾ? ಅಲ್ಲ, ಟೀಚರ್ ಅವ್ರಿಗೆ ಪ್ರತಿ ಮಕ್ಕಳಿಗೆ ಮಕ್ಕಳಿಗೆ ಮಾಸ್ಕ್ ತೆಗಿಬಾರ್ದು, ಮಕ್ಕಳು ಸ್ವಲ್ಪ ಕೆಳಗೆ ಮಾಡ್ತಾರೆ, ಅವಾಗ ಯಾರು ಇದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತದಾ?
ಇಲ್ಲಲ್ಲ ಸರ್, ಅದು ನಿಮ್ಮ ನಿಮ್ಮ ಮಗನ ಮಾಸ್ಕ್ ಅನ್ನು ನನ್ನ ಮಗ ಹಾಕಿದ್ರೆ, ನನ್ನ ಮಗನ ಮಾಸ್ಕ್ ಅನ್ನು ನಿಮ್ಮ ಮಗ ಹಾಕಿದ್ರೆ ಟೀಚರ್ ಈ ಮಾಸ್ಕ್ ನೋಡಿ ಕೂತ್ಕೊಳ್ಳೋದು ಪಾಠ ಮಾಡುದು ಸರ್? ಸರ್ ನಾನು ಅದೇ ಪಾಯಿಂಟ್ ಗೆ ಬರ್ತಿದ್ದೀನಿ. ಅದೇ ಪಾಯಿಂಟ್ ಕರೆಕ್ಟ್, ನೀವು ಹೇಳೋದು ಕರೆಕ್ಟ್, ಪರ್ಫೆಕ್ಟ್ಲಿ ಕರೆಕ್ಟ್. ಅದೇ ಪಾಯಿಂಟ್ ನಾನು ಹೇಳ್ತಿದ್ದೇನೆ. ಸಣ್ಣ ಮಕ್ಕಳಲ್ವಾ, ಅದು ಬಹಳ ಕಷ್ಟ ಇದೆ ಸರ್. ಈ ರೀತಿ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಸರ್ಕಾರವೇ ತಗೊಳ್ಬೇಕು. ಕರೆಕ್ಟ್, ಮಕ್ಕಳದ್ದು ಎಕ್ಸಾಮ್ ಮಾಡಬೇಕು, ಎಲ್ಲ ಮಾಡಬೇಕು, ಪರ್ಫೆಕ್ಟ್ ಡಿಸಿಷನ್ ಇಸ್ ಕರೆಕ್ಟ್. ನಾನು ಅದಕ್ಕೆ ನಾನು ಅಡ್ಡಿ ಬರಲ್ಲ. ಆದ್ರೆ ಈ ಟೈಮ್ ಅಲ್ಲಿ ಕೊರೋನಾ ವೈರಸ್ ಇರುವಾಗ ಯಾವ ತರ ನೀವು ಎಕ್ಸಾಮ್ ಮಾಡ್ತೀರಿ, ಯಾವ ತರ ಮಕ್ಕಳಿಗೆ ಪ್ರಾಬ್ಲಮ್ ಬಂದ್ರೆ, ಅಲ್ಲ ಮಕ್ಕಳಿದ್ದು ಫ್ಯಾಮಿಲಿ ಅವರಿಗೆ ಏನಾದ್ರು ಯಾವ್ದಾದ್ರು ಸಮಸ್ಯೆ ಬಂತು, ಅವಾಗ ಯಾರು ರೆಸ್ಪಾನ್ಸಿಬಲ್? ಯಾರು ರೆಸ್ಪಾನ್ಸಿಬಲ್? ಸರಿ ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಈಗ ಸರ್ಕಾರ ಯಾವುದೇ ಒಂದು ನಿರ್ಧಾರ ತಕೊಳ್ತದೆ ಆದ್ರೆ ಅದ್ರ ಹಿಂದೆ ಅದಕ್ಕೆ ತಜ್ಞರು ಇರ್ತಾರೆ, ಆಗಿರ್ಬೋದು ಈಗ ಡಾಕ್ಟರ್ಸ್ ಅಥವಾ ಬೇರೆ ತರ ತಜ್ಞರ್ಸ್ ತುಂಬಾ ಇರ್ತಾರೆ. ಅವರ ಒಂದು ಒಪಿನಿಯನ್ ಸಲಹೆ ಮೇರೆಗೆ ಸರ್ಕಾರ ಮಾಡುತ್ತೆ. ಈಗ ಅದು ಮಾಡಿದ್ರೆ ಈಗ ಕಾಂಕ್ರೀಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಾಡಿದ್ದು ಚೇಂಜ್ ಆಗುವ. ಅಲ್ಲ ಸರ್, ಈಗ ನಾನು ನಿಮ್ಮಲ್ಲಿ ಇನ್ನೊಮ್ಮೆ ಪ್ರಶ್ನೆ ಬರುತ್ತೇನೆ. ಯಾವಾಗಲೂ ನಾನು ವಿದ್ಯಾರ್ಥಿಗಳು ಅಥವಾ ಆನ್ಲೈನ್ ಕ್ಲಾಸ್ ಅಂತ ಹೇಳುವಾಗ ದಯವಿಟ್ಟು ಇಂಜಿನಿಯರ್ ವಿದ್ಯಾರ್ಥಿಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಡಿ, ಅವರಿಗಿಂತ ಸಣ್ಣ ಮಕ್ಕಳು ಇಟ್ಕೊಳ್ಳಿ. ಖಂಡಿತ. ಈಗ ನನಗೆ 3 ಮಕ್ಕಳಿದ್ದಾರೆ, ಒಬ್ರು ಇಂಜಿನಿಯರು, ಒಬ್ರು ಪಿ ಯು ಸಿ, ಒಬ್ರು ಎಸ್ ಎಸ್ ಎಲ್ ಸಿ. ಈಗ ಆನ್ಲೈನ್ ಕ್ಲಾಸ್ ಸೇಮ್ ಟೈಮಿಗೆ ಆಗುತ್ತೆ, ನಾನೊಬ್ಬ ಹಳ್ಳಿಯವ, ನನ್ನಲ್ಲಿ ಇರೋದು ಒಂದೇ ಮೊಬೈಲ್, ಯಾರಿಗೆ ಕೊಡಲಿ ಸರ್ ನಾನೀಗ? ಅದು ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಆದ್ರೆ ಆ ತರ ಡಿಸೈಡ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಇದೊಂದು ಚಾಲೆಂಜ್. ದಿಸ್ ಇಸ್ ಎ ಚಾಲೆಂಜ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಚಾಲೆಂಜಿಂಗ್ ಟೈಮ್ ನೌ. ಎಸ್ ಸರ್, ವೆದರ್ ನಾವು ಸರ್ಕಾರವು ಇದರ ಒಂದು ಮಕ್ಕಳಿದ್ರೆ ಮೊಬೈಲ್ ಫ್ರೀ, ಡಾಟಾ ಫ್ರೀ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ, ವಿಕ್ಟಿಕ್ ಫ್ರಮ್ ಮುಂಬೈ. ಕ್ಯಾನ್ ಐ ಸ್ಪೀಕ್ ಇನ್ ಇಂಗ್ಲಿಷ್? So the problem is our college is using a software called Dexalite for exam. And that software has virus, and Windows has been saying that do not install this software because it has virus. And many you are studying computer science, right? Yeah. Okay, engineering. Yeah. So the problem is many of them are facing that problem, and the college is told to disable the virus, nothing will happen. So many students disable the virus and their laptops got affected. Like some laptops crashed, some are just stuck in the middle. And when the students told the administration, they told if you have problems, then don't write the exam, come and write the re-exam. So this is the issue faced in our college. Which college? Which university? Manipal Institute of Technology. Okay, Professor Melvin Castellino. Yes, dear, name? What is your name? Good name, please. Ritvik. Ritvik. Okay, Ritvik. Yes. Nice question you have like asked here. We would like to say that having a software and you are installing it without the antivirus. It happens many times, like maybe some games or maybe other apps also, yeah, they ask like that. And when you install it, there may be some effects happens to your laptop. We agree for that. There might be some reason for that. Okay, so everyone is facing that virus. College told disable your antivirus. Yeah, I agree. And that antivirus doesn't allow some software. Not the only Ritvik blames that the institution is responsible for the breakup of their laptops. That is a serious problem. Laptop crashes, how will they continue the exams? Yeah, that is not possible. It's a serious problem. Management has to come to a compromise. Rectify that. The college is not listening to us. They are telling give the re-exam or that there is no option left. Yeah, re-exam is one of the options. College should come up with alternative measures. What alternative? Someone forced to write re-exam if college is not able to give us a software that can be proper. Okay, that is one of the alternative you are supposed to give. Like any other suggestion you would like to give to the management? Currently, the management is taking our assignments like 5-marks test that is on Microsoft Teams. Okay. So that is a smooth ongoing process, that is a user-friendly tool. Okay. But this software is giving problems to many of them, and the college is not coming up with an alternative. And moreover, that software doesn't support Mac OS and Android. It only supports Windows. Okay. So people with Apple Android phones. Yeah, got your point. ಎಸ್, ಒಂದು ನಿಮಿಷ ಇದೆ, ನಮಗೂ ಕೂಡ ಕಾಲಾವಧಿ ಇದೆ. ಒಂದು ನಿಮಿಷದಲ್ಲಿ ಆ್ಯಸ್ ಎ ಪ್ರೊಫೆಸರ್,
ನಿಮಗೂ ಕೂಡ ಇದೊಂದು ಹೊಸ ವಿಚಾರ, ಆನ್ಲೈನ್ ಕ್ಲಾಸಸ್ ಅಂಡ್ ಆನ್ಲೈನ್ ಎಕ್ಸಾಮ್. ಏನು ಹೇಳಿಕೆ ಬಯಸ್ತೀರಿ ಪೇರೆಂಟ್ಸ್ಗಳಿಗೆ ಅಥವಾ ಮಕ್ಕಳನ್ನು ನೋಡ್ಕೊಳ್ಳುವವರು? ನಾನು ಎಲ್ಲರಿಗೆ, ನನಗೆ ತುಂಬ ಕಾಲ್ಸ್ ತುಂಬ ವಾಟ್ಸಪ್ ಮೆಸೇಜ್ಗಳು ಇದರ ಬಗ್ಗೆ ಬರ್ತಾ ಇರ್ತವೆ. ನಾನು ಅವ್ರಿಗೆ ಎಲ್ಲರಿಗೆ ಹೇಳ್ತೇವೆ, ಗಾಬರಿ ಪಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ನೀವು ವರ್ತಿಸಿ ಅಷ್ಟೇ. ನೋಡುವ ಗೌರ್ಮೆಂಟ್ ಸರ್ಕಾರ ಏನು ಇದರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾರೆ. ಖಂಡಿತವಾಗಿಯೂ ಅದು ಸ್ಟೂಡೆಂಟ್ಸ್ಗೆ ಬೆಟರ್ ಆಗಿ ಇರ್ಬೋದು, ಅವರ ಒಂದು ಏನು ಹೇಳ್ತಾರೆ ಅವರ ಇಚ್ಛೆ ಅನುಸಾರ ಅಥವಾ ಅವರಿಗೆ ಬೆಟರ್ ಆಗುವ ಹಾಗೆ. ಯಾಕಂದರೆ ಹೆಲ್ತ್ ಎಲ್ರಿಗೂ ಇಂಪಾರ್ಟೆಂಟ್. ಯಾರು ಈಗ ಹೊರಗಡೆ ಹೋಗಿ ಕೊರೋನಾದೊಂದಿಗೆ ಜಗಳ ಆಡಿ ನೀವು ಎಕ್ಸಾಮ್ ಬಂದು ಬರೀರಿ ಅಂತೇಳಿ ಗೌರ್ಮೆಂಟ್ ಖಂಡಿತ ಹೇಳಲಿಕ್ಕಿಲ್ಲ. ಸ್ವಲ್ಪ ದಿನ ಕಾಯಿರಿ, ಒಂದು ವಾರದಲ್ಲಿ ಮೋಸ್ಟ್ಲಿ ನಿಮಗೆ ನಿಶ್ಚಿಂತೆ ಆಗುವ ಸಾಧ್ಯತೆಗಳು ತುಂಬ ಇವೆ. ಸರಿ, ಕ್ರಿಸ್ಟಿನ್ ಆಲ್ಬ್ರ, ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಆ್ಯಸ್ ಎ ಮಕ್ಕಳ ಪರವಾಗಿ? ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಇಷ್ಟೇ ಹೇಳೋದು, ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಈ ಸಮಯದಲ್ಲಿ ಮಾಡುವುದು ಸೂಕ್ತ ಅಲ್ಲ ಅನ್ನಿಸ್ತದೆ. ಅಥವಾ ಒಮ್ಮೆ ಪರಿಸ್ಥಿತಿ ನೋಡಿ ಇಡುವುದು ಒಳ್ಳೆಯದು. ಮತ್ತು ಯೂನಿವರ್ಸಿಟಿಗೆ ಬರುವಾಗ ಫಸ್ಟ್ ಮತ್ತು ಈ ಎಲ್ಲ ಸ್ಟೂಡೆಂಟ್ಸನ್ನು ಪ್ರಮೋಟ್ ಮಾಡಬೇಕು. ಈಗಾಗಲೇ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಕಾಲೇಜ್ ನಮಗೆ ಆನ್ಲೈನ್ ಕ್ಲಾಸಸ್ ಅರ್ಥ ಆಗ್ತಾ ಇಲ್ಲ ಅಂತ. ಅರ್ಥ ಆಗದೇ ಇದ್ದಾಗ ಹೋಗಿ ಎಕ್ಸಾಮ್ ಬರೀರು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಮೂಡ್ತದೆ. ಅವರ ಪ್ರೀವಿಯಸ್ ಸೆಮಿಸ್ಟರ್ ಮಾರ್ಕ್ಸ್ ಅಥವಾ ಅವರ ಈ ಸೆಮ್ಮಿದ್ದು ಇಂಟರ್ನಲ್ಸನ್ನು ಕನ್ಸಿಡರ್ ಮಾಡಿ ಅವರಿಗೆ ಪ್ರಮೋಟ್ ಮಾಡಬೇಕು ಅನ್ನೋದು ನಾವು ಡಿಮ್ಯಾಂಡ್ NSO ಇಟ್ಟಿದೆ. ಇದಕ್ಕೆ ನಾನು ಸರ್ಕಾರ ಸ್ಪಂದಿಸ್ತದೆ ಅಂತ ನಾನು ಭಾವಿಸ್ತೇನೆ. ಸ್ಪಂದಿಸದಿದ್ದರೆ ಯಾವ ರೀತಿಯಿಂದ ನಮ್ಮ ಯೂನಿಯನಿಂದ ಹೋರಾಟ ಮಾಡಬೇಕು ಅದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಶಿಕ್ಷಣ ಸಮಸ್ಯೆ ಡಿಬೇಟ್ ಅವರಿನಲ್ಲಿ ಮಾತನಾಡಲಿಕ್ಕೆ ಒಂದು ಹತ್ತಿರ 60 ನಿಮಿಷಗಳ ಒಂದು ಚರ್ಚೆ ಆಯಿತು. ಸಾಕಷ್ಟು ಕಾಲ್ಗಳು ಬಂತು, ಎಲ್ಲ ಕಾಲರ್ಸ್ಗಳಿಗೆ ತಾವು ಸೂಕ್ತವಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಶಿಕ್ಷಣ ಮತ್ತು ಸಂಸ್ಥೆಯ ಪರವಾಗಿ ಪ್ರೊಫೆಸರ್ ಮೆಲ್ವಿನ್ ಕಸ್ತಲೇನು, ವಿದ್ಯಾರ್ಥಿಗಳ ಪರವಾಗಿ ಈ ಕ್ರಿಶ್ಚನ್ ಡಿ ಅಲ್ಮೇಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಇಟ್ಟಿದ್ದೀರಿ. ಸ್ಟುಡಿಯೋ ಬಂದು ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜುವಲ್ 247.